ಇವತ್ತಿನ ಸುದ್ದಿಯಲ್ಲಿ ಪಿ ಜಿಗಳು ಮತ್ತು ನಿಯಮಗಳು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಪಿ ಜಿ ಅಂದರೆ ಗೊತ್ತಾಯ್ತಲ್ಲ ಪೇಯಿಂಗ್ ಗೆಸ್ಟ್ ನಗರ ಪ್ರದೇಶಗಳು ಅಂತ ಸಂದರ್ಭದಲ್ಲಿ ನೀವು ಬೆಂಗಳೂರು ತಗೊಳ್ಳಿ ಹುಬ್ಳಿ ಧಾರವಾಡ ತಗೊಳ್ಳಿ ಮಂಗಳೂರು ತಗೊಳ್ಳಿ ದಾವಣಗೆರೆ ತಗೊಳ್ಳಿ ಈ ಪೇಯಿಂಗ್ ಗೆಸ್ಟ್ ಪದ್ಧತಿ ಅನ್ನೋದು ಇದೆ ಇದೆ ದೂರ ದೂರುಗಳಿಗೆ ಬರ್ತಾರೆ ಅಲ್ಲಿ ಆಶ್ರಯವನ್ನು ಪಡ್ಕೊಳ್ಬೇಕು ಈ ಸಂದರ್ಭದಲ್ಲಿ ಇಂಥ ಪೇಯಿಂಗ್ ಗೆಸ್ಟ್ಗಳಲ್ಲಿ ನಿಯಮಗಳ ಪಾಲನೆ ಅನ್ನೋದು ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ಆ ನಿಟ್ಟಿನಲ್ಲಿ ಪಿ ಜಿಗಳು ಅಂದಾಗ ಒಂದಷ್ಟು ನಿಯಮಗಳಿದ್ದಾವೆ ಆ ನಿಯಮಗಳನ್ನು ಪ್ರತಿಯೊಂದು ಪಿ ಜಿ ಫಾಲೋ ಮಾಡ್ತಾ ಇದೆಯಾ ಫಾಲೋ ಮಾಡ್ತಿಲ್ಲ ಅನ್ನೋದಾದ್ರೆ ಯಾವ ಕಾರಣಕ್ಕೆ ಎಲ್ಲಾ ಪಿ ಜಿಗಳು ಲೈಸೆನ್ಸ್ ಅನ್ನು ಪಡೆದುಕೊಂಡೇ ಪಿ ಜಿಗಳನ್ನು ನಡೆಸ್ತಾ ಇದ್ದಾವ ಲೈಸೆನ್ಸ್ ಇಲ್ಲದ ಪಿ ಜಿಗಳಿಗೆ ಸರ್ಕಾರ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಪಿ ಜಿ ಅಂದಾಗ ಈ ಕಟ್ಟುನಿಟ್ಟಿನ ಕ್ರಮಕ್ಕೆ ಸರ್ಕಾರ ಯಾಕೀಗ ಮುಂದಾಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾತುಕತೆ ನಡೆಸೋಣ ನಾನು ದಿವ್ಯಶ್ರೀ ಒಂದೆರಡು ಘಟನೆಗಳು ಸಂಭವಿಸ್ಬಿಡ್ತು ಏಕಾಏಕಿ ಯಾರೊಬ್ಬ ಯುವಕ ಬರ್ತಾನೆ ಪಿ ಜಿಯಲ್ಲಿರುವಂತಹ ಹುಡುಗಿಯ ಹತ್ಯೆ ಆಗುತ್ತೆ ಯಾವುದೋ ಪಿ ಜಿಯಲ್ಲಿದ್ದ ಹೆಣ್ಮಗಳು ಒಂದು ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋದು ಇಂಥ ಕೆಲವೊಂದು ಘಟನೆಗಳು ಪಿ ಜಿಗಳು ಯಾವ ಸ್ಥಿತಿಯಲ್ಲಿದ್ದಾವೆ ಅನ್ನುವಂಥ ಪ್ರಶ್ನೆಯನ್ನು ಹಾಕತ್ತೆ ನಿಯಮಗಳ ಬಗ್ಗೆ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡುತ್ತೆ ಹಾಗಾಗಿ ಏನೇನು ರೂಲ್ಸ್ಗಳನ್ನು ಜಾರಿಗೆ ತರಬೇಕು ಒಂದು ಪಿ ಜಿ ಅಂದರೆ ಯಾವೆಲ್ಲ ನಿಯಮಗಳಿರಬೇಕು ಇದ್ರ ಬಗ್ಗೆ ಗಮನ ಹರಿಸ್ತಾ ಹೋಗೋದಾದರೆ ನೋಡಿ ಬೆಂಗಳೂರು ಭಾಗಕ್ಕೆ ಬರೋದಾದರೆ ಬಿ ಬಿ ಎಂ ಕಡ್ಡಾಯವಾಗಿ ಅನುಮತಿ ಅಥವಾ ಪರವಾನಗಿ ಟ್ರೇಡ್ ಲೈಸೆನ್ಸನ್ನು ಪಡೆಯೋದು ಮುಖ್ಯವಾದಂಥ ವಿಚಾರ ಏನು ವಾಸವಿರುವ ಎಲ್ಲ ಗುರುತಿನ ಚೀಟಿ ಮತ್ತು ಇತ್ತೀಚಿನ ಭಾವಚಿತ್ರವನ್ನು ಪಡೆದುಕೊಳ್ಬೇಕು ಒಂದು ಪಿ ಜಿ ಅಂದಾಗ ಯಾವೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನೋದಕ್ಕೆ ಮತ್ತೊಂದು ಅಂಶ ಇದು ನೋಡಿ ರಕ್ತ ಸಂಬಂಧಿ ಸ್ನೇಹಿತರ ವಿವರ ಮತ್ತು ಮೊಬೈಲ್ ನಂಬರ್ ಅನ್ನು ಪಡೆದುಕೊಳ್ಳಲೇಬೇಕು ಆಫ್ಕೋರ್ಸ್ ಬಹುತೇಕ ಪಿ ಜಿಗಳು ಇದನ್ನು ಫಾಲೋ ಮಾಡ್ತಿರಬಹುದು ಆದರೆ ಇನ್ನೂ ಎಚ್ಚರಿಕೆಯಿಂದ ಈ ನಿಯಮವನ್ನು ಪಾಲನೆ ಮಾಡಿ ಅನ್ನುವಂತಹ ಸೂಚನೆ ನೋಡಿ ಬೇಟಿಗೆ ಬರುವಂತಹ ಸಂಬಂಧಿ ಸ್ನೇಹಿತರ ವಿವರವನ್ನು ಪ್ರತ್ಯೇಕವಾಗಿ ಪಡ್ಕೊಳ್ಬೇಕು ಇನ್ನು ಕಟ್ಟಡದಲ್ಲಿ ಕಡ್ಡಾಯವಾಗಿ ಸಿ ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡಿಕೊಳ್ಬೇಕು ಇಲ್ಲಿ ಕೆಲವೊಂದು ವೈವಿಧ್ಯಗಳು ಬರ್ಬೋದು ಯಾಕಂದರೆ ಪಿ ಜಿ ಅಂದರೆ ಅಫ್ಕೋರ್ಸ್ ಮನೆಯಲ್ಲದ ಪಿ ಜಿ ಅಂತಲೇ ಹೇಳ್ಬೋದು ಪೇನ್ ಗೆಸ್ಟ್ ಸೊ ಸಿ ಕ್ಯಾಮ್ರಾ ಅಂದರೆ ಎಲ್ಲೆಲ್ಲಿ ಹೇಗೆ ಅಳವಡಿಕೆ ಅನ್ನೋದ್ರ ಬಗ್ಗೆ ನೋಡಬೇಕಾಗತ್ತೆ ಅಗ್ನಿ ಅನಾಹುತದ ಕುರಿತಂತೆ ಅಗತ್ಯ ಸುರಕ್ಷಾ ಕ್ರಮಗಳನ್ನು ಅನುಸರಿಸಬೇಕು ವ್ಯಾಲಿಡ್ ಪಾಯಿಂಟ್ ಏನು ಬಹಳ ಮುಖ್ಯವಾಗಿ ನಗರ ಪ್ರದೇಶಗಳಲ್ಲಿ ಬಹುದೊಡ್ಡ ಸಮಸ್ಯೆ ಕಾಣ್ತಾ ಇದೆ ಇದೇನು ಅಂತ ನೋಡೋದಾದರೆ ಡ್ರಗ್ ಪಿ ಜಿಗಳಲ್ಲೂ ಕೂಡ ಡ್ರಗ್ ವ್ಯವಹಾರ ಅತಿ ಹೆಚ್ಚು ಅನ್ನುವಂಥ ಗಂಭೀರ ಆರೋಪ ಇದೆ ಹಾಗಾಗಿ ಡ್ರಗ್ಸ್ ಸೇವನೆ ಮತ್ತು ಸಂಗ್ರಹಣೆ ಕಾನೂನು ಬಾಹಿರ ಪಿ ಜಿ ಒಳಗೆ ಇದು ನಿಷಿದ್ಧ ಹಾಗಾಗಿ ಪಿ ಜಿ ಮಾಲೀಕರು ಇದ್ರ ಬಗ್ಗೆ ಗಮನ ಹರಿಸಬೇಕು ಪೊಲೀಸ್ ಠಾಣೆ ತುರ್ತು ಸ್ಪಂದನೆ ಒನ್ ಒನ್ ಟೂ ಇದೆಯಲ್ಲ ಮತ್ತು ವೈದ್ಯಕೀಯ ಸೇವೆ ಒನ್ ನಾಟ್ ತ್ರೀ ಇದ್ರ ಬಗ್ಗೆ ಕೂಡ ಗಮನ ಹರಿಸಬೇಕಾಗತ್ತೆ ಸೊ ಪಿ ಜಿಗಳು ಅಂದ ಸಂದರ್ಭದಲ್ಲಿ ಈ ಕಟ್ಟುನಿಟ್ಟಿನ ನಿಯಮಗಳ ಪಾಲನೆ ಅನ್ನೋದು ಬಹಳ ಮುಖ್ಯ ಬಹುತೇಕ ಪಿ ಜಿಗಳು ಅಂದಾಗ ಈ ಥರದ ನಿಯಮಗಳನ್ನು ಪಾಲನೆ ಮಾಡ್ತಿರಬಹುದು ಇಲ್ಲ ಅಂತ ನಾನು ಹೇಳೋದಕ್ಕಾಗೋದಿಲ್ಲ ಆದರೆ ಎಷ್ಟರ ಮಟ್ಟಿಗೆ ಪಾಲನೆ ಅನ್ನೋದಾಗ್ತಾ ಇದೆ ಬಹುತೇಕ ಕಡೆ ಏನಾಗುತ್ತೆ ಯಾರೋ ಪಿ ಜಿಗೆ ಬರ್ತಾರೆ ನಿಮ್ದು ಆಧಾರ್ ಕಾರ್ಡೋ ಪಾನ್ ಕಾರ್ಡೋ ಏನೋ ಡೀಟೇಲ್ಸ್ ಕೊಡಿದರೆ ಆಮೇಲೆ ಕೊಡ್ತೀನಿ ಅಂತ ಹೇಳಿ ಕಣ್ತಪ್ಪಿ ಹೋಗ್ಬೋದು ಕೊಡದೇನು ಇರ್ಬೋದು ಮರೆತು ಹೋಗ್ಬೋದು ಇದೇ ಮುಂದೊಂದು ದಿವಸ ಯಾವುದೋ ಪ್ರಕರಣ ಉಲ್ಬಣ ಆದಾಗ ಯಾವುದೋ ಘಟನೆ ಘಟಿಸಿದಾಗ ಬಹುದೊಡ್ಡ ಸಮಸ್ಯೆ ಆಗಬಹುದು ಹಾಗಾಗಿ ನಿರ್ದಾಕ್ಷಿಣ್ಯವಾಗಿ ಡಾಕ್ಯುಮೆಂಟೇಶನ್ನ ಕಲೆಕ್ಟ್ ಮಾಡೋದಿರ್ಬೋದು ಆ ವ್ಯಕ್ತಿಯ ವಿವರಗಳನ್ನು ತೆಗೆದುಕೊಳ್ಳೋದಿರ್ಬೋದು ಅಥವಾ ವಿಸಿಟರ್ಸ್ ಅಂತ ಯಾರಾದರೂ ಬರ್ತಾರಲ್ಲ ಅವರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದಿರ್ಬೋದು ಮೂಲಭೂತ ಸೌಕರ್ಯಗಳನ್ನು ಕೊಡೋದಿರ್ಬೋದು ಮತ್ತು ನಾವು ಮಾನಸಿಕವಾಗಿ ಭಾವನಾತ್ಮಕವಾಗಿ ಆ ಪಿ ಜಿಯಲ್ಲಿರುವಂಥ ಜನಸಾಮಾನ್ಯರ ಬಗ್ಗೆ ಮಾಲೀಕರ ಗಮನ ಹರಿಸಬೇಕಾಗತ್ತೆ ಯಾಕಂತ ಹೇಳಿದ್ರೆ ಯಾವುದೋ ಒಬ್ಬ ವ್ಯಕ್ತಿ ಪಿ ಜಿ ಅಂತ ಸೇರಿಕೊಂಡ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಯನ್ನು ಬಳಲ್ತಾ ಇರ್ಬೋದು ಆತ ಒಂದು ಮನೆಯ ರೀತಿ ಆ ಪಿ ಜಿಯನ್ನು ಕನ್ಸಿಡರ್ ಮಾಡೋದ್ರಿಂದಾಗಿ ಮಾಲೀಕರು ಎಲ್ಲ ಸಂದರ್ಭದಲ್ಲೂ ಕೂಡ ಅವರ ಬಗ್ಗೆ ಗಮನ ಹರಿಸೋದಕ್ಕಾಗಿಲ್ಲ ಅಂದರೂ ಒಂದು ಕಣ್ಣನ್ನು ನೆಡಬೇಕಾಗತ್ತೆ ಇಂತಹ ಒಂದು ಕೆಲವೊಂದು ನಿಯಮಗಳ ಪಾಲನೆಯಿಂದ ಅನಾಹುತಗಳನ್ನು ತಪ್ಪಿಸಬಹುದು ರೈಟ್ ಈ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಿ ಜಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ಅರುಣ್ ಕುಮಾರ್ ಅವರಿದ್ದಾರೆ ಸರ್ ನಮಸ್ಕಾರ ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಪಿ ಜಿ ಮಾಲೀಕರಾಗಿರುವಂತಹ ಮನೋಹರ್ ಅವರಿದ್ದಾರೆ ನಮಸ್ಕಾರ ಇನ್ನು ಪಿ ಜಿ ವಾಸಿಯಾಗಿರುವಂತಹ ಪ್ರಿಯಾಂಕಾ ಚಿತ್ರಗಾರಿದ್ದಾರೆ ನಮಸ್ಕಾರ ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಬಸವನಗುಡಿ ಪಿ ಜಿ ಮಾಲೀಕರಾಗಿರುವಂತಹ ಭರತ್ ಅವರಿದ್ದಾರೆ ನಮಸ್ಕಾರ ಅರುಣ್ ಅವರಿಗೆ ನೀವು ತಿಳಿಸ್ಬೇಕು ನಾನು ಆಗಲೇ ಹೇಳ್ತಿದ್ದೆ ನಗರವಾಸಿಗಳು ಅಂದಾಗ ಬಹುತೇಕ ಪಿ ಜಿ ಡಿಪೆಂಡೆನ್ಸಿ ಏನು ಜಾಸ್ತಿ ಇರುತ್ತೆ ಸಂದರ್ಭದಲ್ಲಿ ಯಾವುದು ಒಳ್ಳೆ ಪಿ ಜಿ ಇಲ್ಲಿ ಆವ್ರೇಜ್ ಇದೆ ನೋಡ್ಬೋದು ನಾನು ಇರಬಹುದು ಅನ್ನುವಂಥ ಒಂದಷ್ಟು ದೃಷ್ಟಿಯಿಂದ ಬಂದಿರ್ತಾರೆ ಬಟ್ ಬಹುತೇಕ ಎಲ್ಲ ಪಿ ಜಿಗಳು ನಿಯಮಗಳ ಪಾಲನೆಯನ್ನು ಮಾಡ್ತಿದ್ದಾರೆ ಅಂತ ಅನಿಸುತ್ತಾ ಖಂಡಿತವಾಗಿಯೂ ಕಾನೂನಿನ ಚೌಕಟ್ಟಿನಲ್ಲಿ ಯಾಕಂದರೆ ಪಿ ಜಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಈಗ ಪ್ರತಿಯೊಬ್ಬರು ಕೂಡ ಒಂದು ದುಡಿಮೆಯ ಆದಿಯಲ್ಲಿ ತಮ್ಮ ಜೀವನವನ್ನು ಸಾಗಿಸುವಂಥದ್ದಾಗುತ್ತೆ ಹೌದು ಅಂಥ ಸಂದರ್ಭದಲ್ಲಿ ಎಷ್ಟೋ ಜನ ಬೆಂಗಳೂರಿಗೆ ಉದ್ಯೋಗ ಆರಿಸಿ ಬಂದಂಥ ಸಂದರ್ಭದಲ್ಲಿ ಕೆಲವರು ಪಿ ಜಿ ನಡೆಸುವಂಥದ್ದೇ ಒಂದು ಉದ್ಯೋಗ ಯಾಕೆ ಇದು ನಾನು ಹೊರಗಡೆ ಹೋಗಿ ಮತ್ತೊಬ್ಬರ ಕೈ ಕೆಳಗಡೆ ನಾನು ಕಾರ್ಯನಿರ್ವಹಣೆ ಮಾಡೋದ್ರ ಬದಲು ನನ್ನ ಸ್ವ ಇಚ್ಛೆಯಿಂದ ಒಂದು ಸ್ವಾವಲಂಬಿಯಾಗಿ ನಾನು ಯಾಕೆ ಪಿ ಜಿ ಮಾಡಬಾರ್ದು ಅಂತ ಮುಂದೆ ಬಂದಿರತಕ್ಕಂಥವರು ಭಾಳ ಜನ ಇದಾರೆ ಮತ್ತೆ ಈ ಎಷ್ಟೋ ಫ್ಯಾಮಿಲಿಗಳು ಇದ್ರ ಮೇಲೆ ಡಿಪೆಂಡ್ ಕೂಡ ಆಗಿದೆ ಸೊ ಈ ನಿಟ್ಟಿನಲ್ಲಿ ಸುರಕ್ಷತಾ ವಿಧಾನಗಳ ಜೊತೆ ಕಾನೂನಾತ್ಮಕವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಯಾರ್ಯಾರು ಪಿ ಜಿಗಳ ನಡೆಸ್ತಾರೋ ಸೊ ಅವರು ಸಂಪೂರ್ಣವಾಗಿ ಸುರಕ್ಷತಾ ಕ್ರಮಗಳನ್ನ ಅಳವಡಿಸಿಕೊಂಡ್ರೆ ಅವ್ರಿಗೆ ನೆಮ್ಮದಿಯ ಜೀವನ ಆಗುತ್ತೆ ಮತ್ತೆ ತಮಗೆ ಬಿಸ್ನೆಸ್ ಕೂಡ ಆಗುತ್ತೆ ಇದು ಒಂದು ಉತ್ತಮ ಸೇವೆ ಕೂಡ ಆಗುತ್ತೆ ಈ ನಿಟ್ಟಿನಲ್ಲಿ ಸುರಕ್ಷತಾ ಕ್ರಮ ಈಗ ಪೊಲೀಸ್ ಅಥವಾ ಬಿಬಿಎಂಪಿ ಅವರು ಮಾರ್ಗಸೂಚಿ ಹೊರಡಿಸಿರುವಂತದ್ನ ನೋಡ್ತಾ ಇದೀವಿ ಈ ಹಿಂದೆ ಕೂಡ ಇವೆಲ್ಲ ಈ ಎಲ್ಲದನ್ನು ನಾವು ನೀವು ಹೇಳಿದಂಗೆ ಬಹಳ ಉತ್ತಮವಾದ ಕೇಳಿದ್ರೆ ಯಾರೊಬ್ರು ಸೇರಿಸಿಕೊಳ್ಳುವ ಭರದಲ್ಲಿ ಅವರು ಪೇಮೆಂಟ್ ಮಾಡಿದ್ರೆ ಸಾಕು ಅನ್ನುವಂತಹ ಮುಖ್ಯವಾಗಿ ನಮಗೆ ಅಡ್ಮಿಷನ್ ಮಾಡೋ ಸಂದರ್ಭದಲ್ಲಿ ಏನೇನು ದಾಖಲಾತಿಗಳು ಬೇಕಾಗುತ್ತೆ ಅವರ ಗುರುತಿನ ಚೀಟಿ ಆಗಿರ್ಬೋದು ಯಾಕಂದ್ರೆ ಇವತ್ತು ನಾವು ಪೊಲೀಸ್ ಠಾಣೆಯಿಂದ ಕೆಲವು ಕರೆಗಳು ಬರುತ್ತೆ ಸೊ ತಪ್ಪಿಸ್ಕೊಂಡು ಅಥವಾ ಏನೋ ಒಂದು ಅವರು ಇಂಥ ಪಿ ಜಿನಲ್ಲಿ ಇರ್ಬೋದಾ ಇಂಥವ್ರದ್ದು ಒಂದು ವಿಚಾರ ನೋಡಿ ಅಂತ ಹುಡುಗರಾಗಿರ್ಬೋದು ಹುಡುಗಿಯರಾಗಿರ್ಬೋದು ಈ ಮಿಸ್ಸಿಂಗ್ ಕೇಸು ಮತ್ತೊಂದು ಬರುತ್ತಂಥದ್ದು ಈಗ ಒಳ್ಳೆ ಡೆವಲಪ್ಮೆಂಟ್ಸ್ ಆಗಿದೆ ಪೊಲೀಸ್ ಇಲಾಖೆ ಕೂಡ ಒಂದು ಹೊಸ ಆಪ್ ಅನ್ನು ಕೂಡ ಬಿಟ್ಟಿದೆ ಇ ವಿ ಆರ್ ಎಂ ಎಸ್ ಅಂತ ಒಂದು ಆ್ಯಪ್ ಬಿಟ್ಟಿದ್ದಾರೆ ಅದರಲ್ಲಿ ಸಂಪೂರ್ಣ ಮಾಹಿತಿಯನ್ನು ಈಗ ತಕ್ಷಣದಿಂದಲೇ ಈಗ ಅಳವಡಿಸಿಕೊಂಡು ಆಲ್ರೆಡಿ ಕಳೆದ ಮೂರು ತಿಂಗಳಿಂದ ಅದು ಚಾಲ್ತಿಯಲ್ಲಿದೆ ಪ್ರತಿ ಪಿ ಜಿ ಏನು ಲೈಸೆನ್ಸ್ ಪಡೆದಿರ್ತಕ್ಕಂಥ ಪಿ ಜಿ ಮಾಲೀಕರು ಆ ಲೈಸೆನ್ಸ್ ದಾಖಲಾತಿ ಜೊತೆಗೆ ಯಾರು ಪಿ ಜಿ ಓನರ್ ಇದಾರೆ ಅವರ ವಿವರಗಳನ್ನು ಸಲ್ಲಿಸೋದ್ರ ಜೊತೆಗೆ ಪ್ರತಿ ಪಿ ಜಿಯ ಏನು ಒಂದು ಫಾರಂ ಏನು ನಾವು ಕೊಡ್ತೀವೋ ಅವರ ಸ್ವವಿವರ ಏನಿದೆ ಆಮೇಲೆ ಅವರ ಒಂದು ಪರ್ಮನೆಂಟ್ ಅಡ್ರೆಸ್ ಏನಿದೆ ಮತ್ತೆ ಅವರ ರಕ್ತ ಸಂಬಂಧಿಗಳ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಸ್ವಂತ ಅಣ್ಣ ಆಗಿರ್ಬೋದು ಸೊ ಅವರಗಳ ಫೋನ್ ನಂಬರ್ಗಳು ಏನಿದೆ ಅದನ್ನ ಎಂಟ್ರಿ ಮಾಡಿರತಕ್ಕಂಥ ಸಂದರ್ಭದಲ್ಲಿ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಹತ್ತಿರದ ಪೊಲೀಸ್ ಠಾಣೆಯಲ್ಲೂ ಕೂಡ ಅದರ ಸಂಪೂರ್ಣ ವಿವರತೆ ಇರತಕ್ಕಂಥದ್ದು ಈ ವಾಡಿಕೆ ಸೊ ಈ ನಿಟ್ಟಿನಲ್ಲಿ ಇಷ್ಟೆಲ್ಲ ನಾವು ಡೆವಲಪ್ಮೆಂಟ್ಸ್ ಒಳ್ಳೆ ಒಂದು ಪೊಲೀಸ್ ಮಾರ್ಗಸೂಚಿಗಳು ಬಹಳ ಉತ್ತಮವಾಗಿವೆ ಸೊ ಅದನ್ನು ನಾವು ಅನು ಅದನ್ನ ಕರೆಕ್ಟ್ ಆಗಿ ಅಳವಡಿಸಿಕೊಂಡ್ರೆ ಈ ರೀತಿ ಆಗಿರ್ತ ಮನೆ ಏನು ಘಟನೆ ನಡೀತೋ ಅದು ಖಂಡನೀಯ ಸೊ ಯಾವತ್ತೂ ಕೂಡ ಇಂತಹ ಘಟನೆಗಳು ನಮ್ಮ ಬೆಂಗಳೂರಿನಲ್ಲಿ ನಡಿಬಾರ್ದು ಪ್ರತಿಯೊಬ್ಬರು ಕೂಡ ಈಗ ಒಂದು ಜೀವ ಒಂದು ಜೀವನ ಎರಡು ನಾವು ರೂಪಿಸ್ಕೊಳ್ಳುವಂತ ಸಂದರ್ಭ ಇದು ಒಂದು ಸೇವೆ ಏನಪ್ಪಾ ಅಂದ್ರೆ ಇವತ್ತು ಲಕ್ಷಾಂತರ ಜನ ಬೇರೆ ಬೇರೆ ಬರೆಯ ನಮ್ಮ ಬೆಂಗಳೂರು ಕರ್ನಾಟಕದ ಭಾಗ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳಿಂದ ರಾಷ್ಟ್ರಗಳಿಂದ ಕೂಡ ಬೆಂಗಳೂರಿಗೆ ಬರ್ತಕ್ಕಂಥದ್ದು ಪ್ರತಿಯೊಬ್ರು ಇಂಡಿವಿಜುವಲ್ ಆಗಿ ಮನೆ ಮಾಡ್ಕೊಂಡಿದ್ರೆ ಒಂದು ರೂಮ್ ಮಾಡ್ಕೊಂಡಿದ್ರೆ ಅವ್ರು ಆಗ್ತಕ್ಕಂಥ ಖರ್ಚು ವೆಚ್ಚಗಳ ಒಂದು ನಾವು ಇದನ್ನ ಡೀಟೇಲ್ಸ್ ಅನ್ನು ನೋಡಿದಾಗ ಪಿ ಜಿ ಅನ್ನುವಂಥದ್ದು ಬಹಳ ಕಡಿಮೆ ಮೊತ್ತಕ್ಕೆ ಒಂದು ವ್ಯವಸ್ಥಿತವಾದಂತಹ ಒಂದು ಚೌಕಟ್ಟಿನಲ್ಲಿ ನಡೀತಕ್ಕಂತ ಒಂದು ಉದ್ದಿಮೆ ಸೊ ಇದು ಕಾನೂನಾತ್ಮಕವಾಗಿ ನಡೆದ್ರೆ ನೂರಕ್ಕೂ ನೂರು ಇದು ಒಳ್ಳೆಯ ಸೇವೆ ಸರ್ಕಾರ ಕೂಡ ಇದನ್ನ ಐಡೆಂಟಿಟಿ ಮಾಡೋದ್ರ ಜೊತೆಗೆ ಈ ಒಂದು ಸೇವೆಯನ್ನು ಪರಿಗಣಿಸಿ ಇನ್ನು ಮಾಲೀಕರುಗಳಿಗೆ ಏನ್ ಸವಲತ್ತುಗಳು ಬೇಕು ಅವರ ಕಷ್ಟನಿಷ್ಠ ಏನಿದೆ ಕಷ್ಟಗಳನ್ನ ಅನ್ನೋದನ್ನು ಕೂಡ ಸರ್ಕಾರ ಕೂಡ ಗಮನ ಹರಿಸ್ಬೇಕು ಬಿಬಿಎಂಪಿಯವರು ಅವರು ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಗಮನ ಹರಿಸ್ಬೇಕು ಅಹಿತ ನಡೆದ ರೀತಿಯಲ್ಲಿ ಮಾಲೀಕರು ಕೂಡ ಎಚ್ಚೆತ್ಕೊಂಡು ತಮ್ಮ ಮುಂದಿನ ದಿನಗಳಲ್ಲಿ ಪಿ ಜಿಗಳನ್ನು ನಡೆಸ್ತಕ್ಕಂಥವ್ರು ಎಚ್ಚರಿಕೆಯಿಂದ ಜಾಗೃತರಾಗಿ ಪಿ ಜಿಯನ್ನು ನಡೆಸಬೇಕು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ರೈಟ್ ಮನೋಹರ್ ಅವರೇ ನನಗೆ ಅರುಣ್ ಅವ್ರು ಮಾತಾಡ್ತಾ ಇರಬೇಕಾದ್ರೆ ಒಂದು ಬಂದಿದ್ದು ಥಾಟ್ ಅಂತ ಹೇಳಿದ್ರೆ ಪಿ ಜಿ ಸೇರ್ಕೊಳ್ಳೋಕೆ ಅಂತ ಜನ ಬರ್ತಾರಲ್ಲ ಎಷ್ಟು ಮಂದಿ ಇದು ರಿಜಿಸ್ಟರ್ಡ್ ಪಿ ಜಿನ ಅಂತ ಪ್ರಶ್ನೆ ಮಾಡ್ತಾರೆ ಎಲ್ಲರೂ ಕ್ರಾಸ್ ಚೆಕ್ ಮಾಡ್ತಾರೆ ಪಿ ಜಿ ಬಗ್ಗೆ ಪಿ ಜಿ ಹಿಸ್ಟ್ರಿ ಬಗ್ಗೆ ತುಂಬಾ ಒಳ್ಳೆ ಕ್ವಶನ್ ಆಕ್ಚುಲಿ ಯಾರು ಇದವರು ನಮ್ಗೆ ನಮ್ದು ತರ್ಟಿ ಇನ್ಯರ್ ಸರ್ವೀಸಲ್ಲಿ ಒಬ್ರು ಇದವರು ಕೇಳಿಲ್ಲ ನಿಮ್ಮ ಪಿ ಜಿ ರಿಜಿಸ್ಟರ್ ಇದೆಯಾ ಆಗಿದೆಯಾ ಎಲ್ಲಿ ಸಿಸಿ ಕ್ಯಾಮೆರಾಸ್ ಎಷ್ಟಿದೆ ಆ್ಯಸ್ ಪರ್ ಲೈಸೆನ್ಸ್ ಅಲ್ಲಿ ಇದೆಯಾ ಅಥವಾ ಆಸ್ ಪರ್ ರೂಲ್ಸ್ ಏನಿದೆ ಬಿ ಬಿ ಇಂಪ್ರೂಸ್ ಆತರ ಇದ್ರೂ ಒಬ್ರು ಕೇಳಿಲ್ಲ ಆಕ್ಚುಲಿ ಅದನ್ನ ಕೇಳಬೇಕು ಅಂತ ಈಗ ತುಂಬಾ ಜನಕ್ಕೆ ಅದು ಅದೊಂದು ಉದ್ದ ಮೇಲೆ ಇದು ಲೈಸೆನ್ಸ್ ತಗೊಳ್ಬೇಕು ಅಂತ ಗೊತ್ತಾಗಿದ್ದೆ ಈ ತುಂಬಾ ದಿನ ಈಚೆ ಆಗ್ಲ್ತೀನಿ ಹುಡುಗರುಗಳಿಗೆ ಬಟ್ ನಮ್ಮ ರೂಲ್ಸ್ ಅಲ್ಲಿ ಇರೋದು ಆ್ಯಕ್ಚುಲಿ ಮೇಡಮ್ ನಾವೊಂದು ಡಿಸ್ಪ್ಲೇ ಮಾಡ್ಬೇಕು ಆಫೀಸ್ಗಳಲ್ಲಿ ಅಥವಾ ಯಾವುದರಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡೋ ಟೈಮಲ್ಲಿ ಕೆಲವೊಂದು ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲಿಕೇಶನ್ ಬ್ಯಾಕ್ ಸೈಡಲ್ಲಿ ಲೈಸೆನ್ಸ್ಡ್ ಅಪ್ರೂವ್ಡ್ ಅಂತಾನು ಬರೆದಿರ್ತೀವಿ ಅದರಲ್ಲಿ ಅದನ್ನ ಚೆಕ್ ಮಾಡಬೇಕು ಅವ್ರು ಯಾರು ಅಷ್ಟೊಂದು ಪೇಷನ್ಸ್ ಇರಲ್ಲ ತುಂಬ ಸಿಗ್ನೇಚರ್ ಮಾಡಬೇಕು ಅಂದರೆ ಜಸ್ಟ್ ಅವರು ನೀವು ಪಿ ಜಿರ್ತಾರ ಮೊನ್ನೆ ಒಂದು ಇದೇ ತರ ಕೇಸ್ ಆಯ್ತು ಅವರು ಸಬ್ಇನ್ಸ್ಪೆಕ್ಟರ್ ನಮ್ಮ ಪಿ ಜಿಗೆ ಬಂದಿದ್ದಾರೆ ಬಂದು ಆ ಇವರು ಆಧಾರ್ ನಂಬರ್ ಪೂರ್ತಿ ನಂಬರ್ ಕೊಡಕ್ಕೆ ರೆಡಿ ಇಲ್ಲ ಅವರು ಕಾರಣ ಕಾರಣ ನಾನು ಮಾಸ್ಕ್ ಆಧಾರ್ ಕಾರ್ಡ್ ನಾನಿದೆ ಪರ್ಸನಲ್ ನಂಬರ್ ನಾನೇ ಕೊಡಬೇಕು ನಿಮಗೆ ಅಂತ ನಾನು ಬೇಕಾದ್ರೆ ನಿಮ್ಮ ಲೋಕಲ್ ಸ್ಟೇಷನ್ ಜೊತೆ ಮಾತಾಡ್ತೀನಿ ಈ ಥರ ಕೇಸ್ಗಳಲ್ಲಿ ಆಗಿದ್ದಿದೆ ನಮಗೆ ಆ ಥರ ಆದ್ಮೇಲೆ ನಾವು ಮತ್ತೆ ಅವರು ಲೋಕಲ್ ಸ್ಟೇಷನ್ ನಂಬರ್ ಕೊಟ್ಟು ಮಾತಾಡಿಸ್ಬೇಕು ಅಂತ ಇನ್ನೂ ಅವರು ನಮಗೆ ಯಾವುದೋ ಇದು ಬಂದಿಲ್ಲ ಕನ್ಫರ್ಮೇಶನ್ ಅದನ್ನು ಮತ್ತೆ ಕಂಟಿನ್ಯೂ ಮಾಡಬೇಕು ಅಂದ್ರೆ ಅವ್ರದ್ದು ಬೇರೆ ಬೇರೆ ಡಿಮಾಂಡ್ಸ್ ಇರುತ್ತೆ ಬರೋರ್ದು ಹೌದು ಮೇಡಮ್ ಬರೋ ಡಿಮಾಂಡ್ಸ್ ಇರುತ್ತೆ ತುಂಬ ಕಡಿಮೆ ದುಡ್ಡಲ್ಲಿ ದೊಡ್ಡ ಜಾಗ ಬೇಕು ಸ್ಟಡಿ ಟೇಬಲ್ಸ್ ಬೇಕು ಚೇರ್ಸ್ ಬೇಕು ಲೈಟು ತುಂಬ ಎಲ್ಲ ಇದಿರೋದು ಬೇಕು ಅದೆಲ್ಲ ರಿಕ್ವೈರ್ಮೆಂಟ್ಸ್ ಯಾವುದೂ ಇರುತ್ತೆ ಬಟ್ ನಾವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನಮ್ಮದೇ ಎಂಟ್ರೆನ್ಸಲ್ಲೇ ಇರುತ್ತೆ ಮೇಡಮ್ ಎಲ್ಲರೂ ಫ್ರೆಂಡ್ಸು ರಿಲೇಟಿವ್ಸು ಮತ್ತು ಜಾಯ್ನಾಗಿರೋ ಬಿಟ್ಟು ಬೇರೆ ಯಾರಿಗೂ ಅಲೋ ಇಲ್ಲ ಒಳಗಡೆ ಟೊಬ್ಯಾಕೋ ಇಲ್ಲ ಸಿಗರೇಟ್ಸು ಪಾನ್ ಪರಗು ಡ್ರಿಂಕ್ಸು ಇದನ್ನ ಯಾವುದೂ ಅಲೋ ಮಾಡಲ್ಲ ಅಲೋ ಅಟ್ ಟೈಮ್ ನಮ್ಮ ಇನ್ಸ್ಪೆಕ್ಷನ್ ವಾರಕ್ಕೆ ಅಥವಾ ಇದೇ ಟೈಮ್ ಅಂತ ಹೇಳಕ್ಕೆ ಬರೋದಿಲ್ಲ ನಾವು ಯಾವಾಗ ಬೇಕಾದ್ರೂ ಹೋಗ್ಬೋದು ಅವ್ರ ಕಬೋರ್ಡ್ಗಳನ್ನು ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದು ಮೇಡಮ್ ಈಗಲೂ ಇದುವರೆಗೂ ನಮ್ಗೆ ಆ ಥರ ಇದು ಡ್ರಗ್ಸ್ ಆಗಲಿ ಅಥವಾ ಇದು ಕೆಲವೊಂದು ಕಡೆ ಅದೇ ಸಿಗರೇಟ್ ಪ್ಯಾಕ್ಸು ಅದೆಲ್ಲ ಸಿಕ್ಕಿದ್ದುಂಟಿದೆ ಅದು ಕಾಮನ್ ಆಗಿ ಎಲ್ಲರ ಕಡೆ ಇರುತ್ತೆ ಅದರಿಂದ ಬಾಯ್ಸ್ ಪಿ ಎಸ್ಪೆಷಲಿ ಬಾಯ್ಸ್ ಪಿಜಿಗಳಲ್ಲಿ ಇಲ್ಲ ಮೇಡಮ್ ನೀವು ಆಕ್ಚುಲಿ ಈ ಕಡೆ ಕೋರ್ಮಂಗ್ಲ ಬಿ ಟಿ ಕಡೆ ಎಲ್ಲ ಬಂದ್ರೆ ಆಕ್ಚುಲಿ ನಾರ್ತ್ ನಾರ್ತ್ ಇಂಡಿಯಾದಿಂದ ಬಂದವರು ತುಂಬಾ ನಮ್ಮ ಕಲ್ಚರ್ ಗೆ ಅವರು ಕರ್ನಾಟಕ ಹೌದು ಇಲ್ಲಿ ನೈಂಟಿ ನೈನ್ ಪರ್ಸೆಂಟ್ ನಿಮ್ಗೆ ಲೋಕಲ್ ನೀವು ಹುಡುಗಿರು ಇಲ್ಲಿ ನೋಡಿದ್ರು ಆತರ ಒಂದು ಸಿಗರೆಟ್ ಎಲ್ಲಾರು ಸೇತಾ ಇದ್ರಂದ್ರೆ ತುಂಬಾ ದೂರ ಹೋಗೋರು ಇದ್ದಾರೆ ಅದು ಬಿಟ್ಟು ಅವರೇ ತಗೊಂಡು ಹೋಗಿ ಸೇದಂತ ಬರ ಕರ್ನಾಟಕ ಬಂದಿಲ್ಲ ಎಸ್ಪೆಷಲ್ ಅದಕ್ಕೆ ನಾನು ಇದೊಳ ಮೆನ್ಶನ್ ಮಾಡಿದೆ ವೆರಿ ನೈಸ್ ಪ್ರಿಯಾಂಕಾ ಒಂದು ಪಿ ಜಿ ಅಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ಪಿ ಜಿ ವಾಸಗಳಿಗೆ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಅಂದ್ರೆ ಸೆಕ್ಯೂರ್ಡ್ ಫೀಲಿಂಗ್ ಅಲ್ಲಿ ಇರ್ತಾರ ಇನ್ಸೆಕ್ಯೂರ್ಡ್ ಫೀಲಿಂಗ್ ಅಲ್ಲಿ ಇರ್ತಾರೆ ಯಾಕಂದ್ರೆ ಅವ್ರ ಮನೇಲಿರಲ್ಲ ಪಿ ಜಿಲಿರ್ತಾರೆ ಸೊ ಇವಾಗ ನಾವು ಮಾತಾಡ್ತಿದ್ವಿ ಬಂದಾಗ ಎಷ್ಟು ಜನ ಚೆಕ್ ಮಾಡ್ತಾರೆ ಅದು ರೆಜಿಸ್ಟರ್ಡ್ ಇದೆಯಾ ಇಲ್ಲ ಅನ್ನೋ ಕ್ವಶನ್ ಎಷ್ಟು ಜನ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಸೊ ನಾನ್ ಪಿ ಜಿ ಗಳ್ ಹುಡುಕ್ಬೇಕಾದಾಗ ಪಿ ಜಿ ಗಳ ವ್ಯವಸ್ಥೆ ಇರ್ಬೇಕು ಆ ರೀತಿ ಇದೆ ಅದು ಇನ್ಸೈಡ್ ನಾವೇನ್ ನೋಡ್ತಿವಿ ಹೊರಗಡೆ ಪಿಕ್ಚರ್ಸ್ ಏನ್ ನೋಡ್ತೀವಿ ಪಿ ಜಿ ಹಿಂಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ಆ ರೀತಿ ಇರ್ಲಿಲ್ಲ ಲೈಕ್ ನನಗೆ ಒಂಥರ ಇನ್ಸೆಕ್ಯೂರ್ ಫೀಲ್ ಆಯ್ತು ನಾನು ಈ ತರ ಪ್ಲೇಸ್ ಸರ್ಚ್ ಮಾಡಿದ್ದೆ ಗೂಗಲ್ ಸರ್ಚ್ ಗೂಗಲ್ ಸರ್ಚ್ ಅಲ್ಲಿ ಲೈಕ್ ಹೊಸದಾಗಿ ಪಿ ಜಿ ಮಾಡಿದಾಗ ಯಾವ ಪಿಕ್ಚರ್ಸ್ ಇರುತ್ತೆ ಬಟ್ ತುಂಬಾ ಜನ ಸೇರ್ಕೊಂಡು ಎಲ್ಲ ಮನೆ ತರ ನಾವು ರೂಮ್ ನೋಡ್ಬೇಕು ಅಂತ ಅಂದಾಗ ನಮ್ಗೆ ಕರ್ಕೊಂಡು ಹೋಗಿ ತೋರಿಸ್ತಾರೆ ಸೊ ಅವಾಗ ಅನ್ಸ್ಬಿಡ್ತು ಆ ಒಂದು ವ್ಯವಸ್ಥೆ ನೋಡಿ ಈ ತರ ಪ್ಲೇಸ್ ಅಲ್ಲಿ ಇರ್ಬೇಕಾ ಇದ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಸರ್ ಪಿ ಜಿ ಅಲ್ಲಿ ಒಂಥರ ಪಾರ್ಟಿಷನ್ಸ್ ಯಾವ ರೀತಿ ಇದೆ ಅಂತ ಅಂದ್ರೆ ಶೇರಿಂಗ್ ಪಾರ್ಟಿಷನ್ಸ್ ಡೋರ್ಸ್ ಇಲ್ಲ ಹಾಸ್ಪಿಟಲ್ ವಾರ್ಡ್ಗಳಲ್ಲಿ ಕರ್ಟೆನ್ಸ್ ಆಗಿರ್ತಾರಲ್ಲ ಆ ರೀತಿ ಪಾರ್ಟಿಷನ್ಸ್ ಇದೆ ಲೈಕ್ ಪ್ರೈವಸಿ ಪ್ರಾಬ್ಲಮ್ ಇದೆ ಸೆಕ್ಯೂರಿಟಿ ಅಲ್ಲಿ ಒಂಥರ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ ಮತ್ತೆ ಆ ಒಂದು ಡೋರ್ ಇರಲ್ಲ ನಮ್ಗೆ ಹೋಲ್ ಮನೆಗೆ ಒಂದೇ ವಾಶ್ರೂಮ್ ಅಲ್ಲಿ ಇರ್ತಕ್ಕಂತ ಜನ ಆರರಿಂದ ಎಂಟು ಜನ ಇರ್ತಾರೆ ಒಂದೊಂದು ಕಾರ್ನರ್ ಅವ್ರಿಗೆ ಮಾಡ್ಕೊಂಡು ಸೊ ಅಲ್ಲಿ ಹೈಜೀನ್ ಪ್ರಾಬ್ಲಮ್ ತುಂಬಾನೇ ಆಗುತ್ತೆ ಮೇಡಮ್ ಅದ ಎಷ್ಟೇ ಸಲ ಕ್ಲೀನ್ ಮಾಡ್ಲಿ ಲೈಕ್ ಬಂಡೆ ಒಂದ್ಸಲ ಕ್ಲೀನ್ ಮಾಡ್ತಾರೆ ಸೊ ಅದು ಅಷ್ಟು ಜನ ಯೂಸ್ ಮಾಡಿದರೆ ಅಂದ್ಮೇಲೆ ಅದು ಗಲೀಜ್ ಆಗ್ತಾನೆ ಇರುತ್ತೆ ಇದು ಒಂದ್ ಕಡೆ ಆದ್ರೆ ಸೆಕ್ಯೂರಿಟಿ ಹೈಜಿನ್ ಸೆಕ್ಯೂರಿಟಿ ಪ್ರಾಬ್ಲಮ್ ಏನು ಅಂತ ಅಂದ್ರೆ ಯಾರ್ಯಾರೋ ಬರ್ತಿರ್ತಾರೆ ಫ್ರೆಂಡ್ಸ್ ಪಿ ಜಿಗಳಲ್ಲಿ ಕೆಲವೊಂದು ಪಿ ಜಿಗಳಲ್ಲಿ ಲೈಕ್ ವಿಸಿಟರ್ಸ್ ಏರಿಯಾ ಕೈಂಡ್ ಆಫ್ ಆ ತರ ಮಾಡಿರ್ತಾರೆ ಅಲ್ಲಿ ಏನಾಗಿದೆ ಅಂದ್ರೆ ಇವಾಗ ತುಂಬಾ ಬೇರೆ ಕಡೆಯಿಂದ ಜನ ಬಂದಿರೋದ್ರಿಂದ ಅವ್ರ ಬಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಅಲ್ಲಿ ಚಿಟ್ ಚಾಟ್ ಮಾಡೋದು ತರ ನಡೀತಿರುತ್ತೆ ಸೊ ಅದರಿಂದ ಬೇರೆಯವರಿಗೆ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ ಕರೆಕ್ಟ್ ನಮ್ಗೆ ಸೆಕ್ಯೂರಿಟಿ ಇದೆಯಾ ಇಲ್ಲ ಬಿಕಾಸ್ ಅವರಿಂದ ನಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಅನ್ನೋ ರೀತಿ ನಮ್ಗೊಂದು ಫೀಲಿಂಗ್ ಬರುತ್ತೆ ಇದೊಂದ್ ಕಡೆ ಆದ್ರೆ ಇನ್ನೊಂದು ಫುಡ್ ವಿಷಯ ಫುಡ್ ವಿಷಯಕ್ಕೆ ಬಂದ್ರೆ ಒಂದು ಶೆಡ್ಯೂಲ್ ಮಾಡ್ಕೊಂಡ್ಬಿಟ್ಟಿದಾರೆ ಹೇಳ್ದಂಗೆ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ರು ನಿಜವಾಗ್ಲು ಪಿ ಜಿದವ್ರಿಗೆ ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆ ಬಿಸ್ನೆಸ್ ಮಂಗಳವಾರ ದೋಸೆ ಬುಧವಾರ ಉಪ್ಪಿಟ್ಟು ಅದೂ ಟೂ ಟೈಮ್ಸ್ ಫುಡ್ ಮಾತ್ರ ಮತ್ತೆ ಜಾಬ್ಸ್ ಮಾಡ್ತಕ್ಕಂಥದ್ರಲ್ಲಿ ಎಲ್ಲ ಟೂ ಟೈಮ್ಸ್ ಫುಡ್ ಮಾತ್ರ ಅದರಲ್ಲಿ ಹಿಂಗೆ ಇರಬೇಕು ಇಷ್ಟೇ ಅಂತನೂ ಇದೆ ಜಾಸ್ತಿ ತಗೊಳಕ್ ಹೋದ್ರೂ ಸಿಗಲ್ಲ ಜಾಸ್ತಿ ಜನ ಇದ್ದಾಗ ಬೇಕಂತ ಕಡಿಮೆ ಮಾಡ್ತಾರೆ ಅಲ್ಲಿ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕಡಿಮೆ ಮಾಡ್ತಾರೆ ಬಟ್ ತುಂಬಾ ಜನ ಊಟ ಸಿಗಲ್ಲ ಅಲ್ಲಿ ಹಂಗ್ ಮಾಡಿದಾಗ ಬಟ್ ಯು ಆರ್ ಪೇಯಿಂಗ್ ಹಾ ಪೇ ಮಾಡ್ತಾ ಇದೀವಿ ಮತ್ತೆ ನಾವು ಅಷ್ಟು ಕೊಡ್ತಾ ಇರ್ತೀರಿ ಹಾ ಎಷ್ಟು ಕೇಳ್ತಾರೆ ಅಷ್ಟು ಕೊಡ್ಬೇಕು ಬಟ್ ನಾವೇನಾದ್ರೂ ಸರ್ವಿಸಸ್ ಬೇಕು ಅಂತ ಕೇಳಿದಾಗ ಅದು ಸಿಗಲ್ಲ ನಮ್ಗೆ ಲೈಕ್ ಕ್ಲೀನಿಂಗ್ ಲೆಕ್ದಲ್ಲಿ ಯಾಕೆ ಆಗ್ತಿದೆ ಅಂತ ಪ್ರಶ್ನೆ ಮಾಡಿದಾಗ ರಿಪ್ಲೈಸ್ ಏನಿರ್ತವೆ ನೀವು ಪೇ ಮಾಡ್ತಿರೋದು ಇಷ್ಟೇ ಇಷ್ಟಕ್ಕೆ ಇಷ್ಟೇ ಸಿಗುತ್ತೆ ಅಂತ ಹೇಳ್ತಾರೆ ಅದು ಆ ರೀತಿ ನಡೀತಾ ಇದೆ ಇನ್ನೊಂದು ಸ್ವಲ್ಪ ಕಡೆ ನಾನು ನೋಡಿರೋ ಥರ ಹೆಂಗಿದೆ ಅಂತ ಅಂದರೆ ಓನರ್ಸ್ ಲೈಕ್ ಗೀಸರ್ಸ್ ವಿಷಯದಲ್ಲಿ ಆಗಿರ್ಬೋದು ಲೈಕ್ ಗೀಝರ್ಸ್ ಬಂದು ಬಂದು ಅವ್ರು ಏನು ಮಾಡ್ತಾರೆ ಅಂದರೆ ಡೌನ್ ಮಾಡ್ತಾರೆ ಹೀಟ್ನ ಬೆಳಗ್ಗೆ ಎದ್ದು ಹೋಗೋ ಹೋಗೋರಿದ್ರೆ ಆ ರೀತಿ ಮಾಡಿದ್ರೆ ಪ್ರಾಬ್ಲಮ್ ಫೀಲ್ ಆಗುತ್ತೆ ಲೈಕ್ ನೀರ್ ಬೇಗ ಬರ್ತಿಲ್ಲ ಅಂತ ಹೇಳಿ ಬೆಂಗಳೂರಲ್ಲಿ ನಮ್ಗೆ ಕ್ಲೈಮೇಟ್ ಅಂತೂ ಹಿಂಗೆ ಇರುತ್ತೆ ಸೊ ಅದೊಂದು ತರದ್ ಪ್ರಾಬ್ಲಮ್ ಆಗುತ್ತೆ ಅಂಡ್ ಇನ್ನೊಂದ್ ಏನಂದ್ರೆ ಫುಡ್ ವಿಷಯದಲ್ಲಿ ಮ್ಯಾಮ್ ಅವರು ಟೈಮ್ ಟೇಬಲ್ ಓಕೆ ಬಟ್ ಅವ್ರು ಹೆಂಗ್ ಮಾಡಕ್ ಇರ್ತಾರೆ ಹಂಗೆ ತಿನ್ಬೇಕು ನಾವೇನಾದ್ರೂ ಹೇಳಿದ್ರೆ ಲೈಕ್ ಉಪ್ಪು ಜಾಸ್ತಿ ಆಗಿದೆ ಏನೋ ಒಂದು ಹೆಚ್ಚು ಕಡಿಮೆ ಆಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ಗೆ ಉಪ್ಪೇ ಇರಲ್ಲ ಇಲ್ಲಾಂದ್ರೆ ತುಂಬಾ ಜಾಸ್ತಿ ಇರುತ್ತೆ ಗಾಟ್ ಇಟ್ ಬರ್ತೀನಿ ನಾನು ಅಲ್ಲಿಗೆ ಇನ್ನು ಸೆಕ್ಯೂರಿಟಿ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ಬೇಕು ಸರಿ ನಾವು ಪಿ ಜಿಗಳು ಅಂದಾಗ ಬಹುತೇಕ ಈ ಥರ ಹೆಣ್ಮಕ್ಳು ಮಾತಾಡ್ಬೇಕಾರೆ ಏ ನಮ್ಮ ಪಿ ಜಿ ಅಪ್ಪ ಎಂಟುವರೆಗೆ ಕ್ಲೋಸ್ ಆಗಿಬಿಡುತ್ತೆ ಅಷ್ಟೊಳಗೆ ನಾನು ಇರಬೇಕು ಈ ಥರದ್ದು ಕೇಳಿದೀವಿ ಥಾಟ್ಸು ಈ ಥರದ್ದು ಮಾತುಕತೆಗಳು ಇನ್ನೂ ಕೇಳಿರುತ್ತೆ ಏ ಪಿ ಜಿ ತಾನೇ ಹನ್ನೊಂದು ಗಂಟೆಗೂ ಹೋಗ್ಬೋದು ಈ ಥರದ್ದು ಟಾಕ್ ಕೇಳಿದ್ವಿ ಹೆಂಗೆ ಸರ್ ಇದು ಡಿಫ್ರೆನ್ಸ್ ಮೇಡಮ್ ಯಾವ ರೀತಿ ಅಂತ ಹೇಳಿದ್ರೆ ನಾವು ಯಾವ ಥರ ಪಿ ಜಿ ಓನರ್ಸ್ ಯಾವ ಥರ ಮೇಂಟೈನ್ ಮಾಡಿರ್ತೀವಿ ನಾವು ಫೇಸ್ ಟು ಫೇಸ್ ಕಸ್ಟಮರ್ಸ್ ಹತ್ರ ಯಾವ ರೀತಿ ನಾವು ಇಂಟ್ರಾಕ್ಷನ್ ಮಾಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಕಸ್ಟಮರ್ನ ಅಡ್ಮಿಷನ್ ತಗೊಳ್ಳೋ ಮುಂಚೆನೇ ಈ ತರ ಇರುತ್ತೆ ರೂಲ್ಸ್ ಅಪ್ಪ ಇಷ್ಟು ಹತ್ತು ಗಂಟೆ ಒಳಗೆ ಬಂದ್ಬಿಡ್ಬೇಕು ಒಂಬತ್ತುವರೆ ಒಳಗೆ ಬಂದ್ಬಿಡ್ಬೇಕು ಪಿ ಜಿ ಒಳಗೆ ಅಂತ ರೂಲ್ಸ್ ಮಾಡಿ ನಾವು ಅಡ್ಮಿಷನ್ ತಗೊಂಡಿತ್ತು ಅಂತಂದ್ರೆ ಅವ್ರು ಅದನ್ನೇ ಫಾಲೋ ಮಾಡ್ಕೊಂಡ್ ಬರ್ತಾರೆ ಕೆಲವೊಬ್ಬರು ಊರಿಂದ ಬಂದ್ರು ಅದು ಇದು ಅನ್ನೋದು ಇರುತ್ತೆ ಬಟ್ ನಾವು ಓನರ್ಸ್ ಮುನ್ನೆಚ್ಚರಿಕೆ ಆಗಿ ತಗೋಬೇಕು ಸಲ ನೂರಲ್ಲಿ ಒಬ್ರು ಆತರದ್ದು ಇದ್ದೇ ಇರ್ತಾರೆ ಸುಮ್ನೆ ಕಿರಿಕಿರಿ ಮಾಡೋರು ಆ ತರದ ನಮ್ಮ ಎಲ್ಲ ತರ ಸಮಸ್ಯೆಗಳು ಇರ್ತವೆ ಅವಾಗ ಏನ್ ಮಾಡ್ತೀವಿ ನಾವು ಮುಂಚೆನ ಇದು ಮಾಡಿ ಅವ್ರಿಗೆ ಸ್ವಲ್ಪ ನೋಟಿಸ್ ಕೊಟ್ಟು ನೀವು ಬೇರೆ ನೋಡ್ಕೊಡ್ರಪ್ಪ ಅಂತ ಇದೀವಿ ಒನ್ ಮಂತ್ ನೋಟಿಸ್ ಕೊಡ್ತೀವಿ ಅದ್ರಲ್ಲೂ ಕಿರಿ ನಮಗೆ ನಾವು ಖಾಲಿ ಮಾಡಿ ಮಾಡಲ್ಲ ನಾವು ಕಂಪ್ಲೇಂಟ್ ಮಾಡ್ತೀವಿ ಅದರ ನಮಗೂ ತೊಂದರೆ ಸುಮ್ ತುಂಬಾ ಇದ್ದಾವೆ ಮೇಡಮ್ ನಾರ್ತ್ ಇಂದ ಬರೋರೆಲ್ಲ ನಾವು ಇಲ್ಲಿ ನಾವು ಕನ್ನಡಿಗರು ಅವರಿಗೆ ಸೇವೆ ಮಾಡ್ತಾ ಇದ್ದೀವಿ ಅನ್ನೋದೊಂದು ಕೃತಜ್ಞತೆ ಇರಲ್ಲ ನಮ್ಮನ್ನ ಬೇಕಾದಾಗೆ ನಮ್ಮನ್ನ ಉಪಯೋಗಿಸ್ಕೊಳ್ಳೋದು ಬಾಯಿ ಬದಂಗ್ ಬೈಯೋದು ಮತ್ತೆ ಎಲ್ಲ ಲೋಕಲ್ ಅವರತ್ರ ಹತ್ರ ಯಾರತ್ನಾರು ಇದು ಮಾಡಿ ನಮಗೆ ತೊಂದರೆ ಮಾಡೋದು ಇದೆಲ್ಲ ನಡೀತಾ ಇದೆ ನಮಗೂ ನಮ್ದು ಸಾಕಷ್ಟು ಪ್ರಾಬ್ಲಮ್ಗಳಿದ್ದಾವೆ ಈಗ ಫಾರ್ ಎಕ್ಸಾಂಪಲ್ಗೆ ಕರ್ನಾಟಕದಲ್ಲಿ ನೀವು ಪಿಜಿ ಜಿ ನಡೆಸ್ತಿರೋದ್ರಿಂದಾಗಿ ಬೆಂಗಳೂರು ನಗರದಲ್ಲಿ ನೀವು ಕರ್ನಾಟಕದ ಒಂದಷ್ಟು ಹುಡುಗರು ಹುಡುಗಿಯರೋ ಪಿ ಜಿಯಲ್ಲಿ ಇರ್ತಾರೆ ಬೇರೆ ಸ್ಟೇಟಿನ ಸ್ಟೂಡೆಂಟ್ಸ್ನ ಅಥವಾ ವರ್ಕರ್ಸ್ನ ಯಾರು ಮರ್ಜ್ ಮಾಡಿದಾಗ ಏನೆಲ್ಲ ಸಮಸ್ಯೆಗಳಾಗ್ತದೆ ಯೂಶಲಿ ಮೇಡಮ್ ಅದೇ ಅವ್ರವ್ರಿಗೆ ಒಳಗಡೆ ರೂಮ್ ಅಲ್ಲಿ ಮೂರು ಜನ ಇದ್ದಾರೆ ಅಂತಂದ್ರೆ ಅವರವರಲ್ಲಿ ಗಲಾಟೆಗಳು ಇರ್ತವೆ ಇರ್ತವೆ ನಮ್ಮ ಆ ಥರದ್ದೆಲ್ಲ ಆಗ್ತವೆ ಅವರು ನಮ್ಗೆ ತೆಲುಗು ತೆಲುಗು ಅವರು ಬಂದ್ರೆ ನಮಗೆ ತೆಲುಗು ಅವ್ರನ್ನೇ ಕೊಡಿ ಅಂತ ಕೇಳ್ತಾರೆ ಕನ್ನಡ ಡಿಮ್ಯಾಂಡ್ಸ್ ಇರುತ್ತೆ ಆ ಥರ ನಮ್ಮ ಕನ್ನಡದವ್ರು ಬಂದರೆ ನಮ್ಗೆ ಕನ್ನಡದವ್ರನ್ನೇ ರೂಮ್ ಮಾಡಿಕೊಡಿ ಅಂತ ಹೇಳ್ತಾರೆ ನಾವು ಈಗ ವಿದೇಶಿಗಳನ್ನ ನಾವು ತಗೊಳ್ತಾ ಇಲ್ಲ ತಗೊಂಡ್ರೆ ಅದು ಪೊಲೀಸ್ ಅವ್ರ ಹತ್ರ ಒಂದು ಅದಕ್ಕೊಂದು ಪ್ರೊಸೀಜರ್ ಇದೆ ಸಿ ಫಾರ್ಮ್ ಅಂತ ಫಿಲ್ ಮಾಡಬೇಕು ಅದನ್ನ ಫಿಲ್ ಮಾಡಿತ್ತು ಅವರು ಪರ್ಮಿಷನ್ ತಗೊಂಡ್ ಬಂದ್ರೆ ಕೊಡ್ತಾ ಇದೀವಿ ಬೋರ್ಡ್ನಲ್ಲಿ ಇಷ್ಟ ಇಂಡಿಯಾದವ್ರು ಯಾರೇ ಬಂದರೂ ಅವ್ರದ್ದು ಐಡೆಂಟಿ ಕಾರ್ಡ್ ತಗೊಂಡು ಏನಿದೆ ಕೊಡ್ತಾ ಇದ್ದೀವಿ ಮೇಡಮ್ ಎಲ್ಲನೂ ಬರುವಂತಹ ಪಿ ಜಿ ವಾಸಿಗಳು ಅಂತ ಏನ್ ಬರ್ತಾರೆ ಅವರೆಲ್ಲ ಕೂಡ ಎಲ್ಲ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡ್ತಾರ ಹೌದು ಮೇಡಮ್ ಅವ್ರು ಏನು ಮಾಡ್ತಾ ಇದಾರೆ ಯಾವ ಕಾಲೇಜ್ ಹೋಗ್ತಾ ಇದ್ದಾರೆ ಐ ಡಿ ಕಾರ್ಡ್ ತಗೊಳ್ತೀವಿ ಅಥವಾ ಅವ್ರದ್ದು ಆಧಾರ್ ಕಾರ್ಡ್ ತಗೊಳ್ತೀವಿ ಅವ್ರು ಇಲ್ಲಿ ಬೆಂಗಳೂರು ನಿಯರ್ ಬೈ ಯಾರಾದ್ರೂ ಇಲ್ಲಿ ಎಮರ್ಜೆನ್ಸಿ ಇತ್ತು ಅಂತ ಕಾಲ್ ಮಾಡಿದ್ರೆ ಪಟ್ಟಂತ ಬರುವಂತವ್ರು ಇದ್ರೆ ತಗೊಳ್ತೀವಿ ರಕ್ತ ಸಂಬಂಧಿಗಳು ಇಷ್ಟು ತಗೊಳ್ತೀವಿ ಮೇಡಮ್ ಅರುಣ್ ಸರ್ ನೀವು ಹೇಳ್ಬೇಕು ಈಗ ಪ್ರಿಯಾಂಕ ಅವರು ಹೇಳಿದ ಹಾಗೇನೆ ಪಿ ಜಿಗಳಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಇರ್ತವೆ ಅಂದ್ರೆ ಆ ಪಿ ಜಿಯ ರೇಟಿಂಗ್ ಕೂಡ ಕಡಿಮೆ ಆಗುತ್ತೆ ಇಷ್ಟೆಲ್ಲ ಸಮಸ್ಯೆಗಳನ್ನು ಕೊಟ್ಟರೆ ಆ ಪಿ ಜಿಯ ಹಿಸ್ಟ್ರಿ ಅಥವಾ ಇತಿಹಾಸನೂ ಕಡಿಮೆ ಆಗುತ್ತೆ ಅಲ್ಲಿ ಬರೋ ಸಂಖ್ಯೆ ಕಡಿಮೆ ಆಗುತ್ತೆ ಈ ನಿಟ್ಟಿನಲ್ಲಿ ಮಾಲೀಕರು ಯೋಚನೆ ಮಾಡಲ್ವಾ ಇಷ್ಟು ಸಮಸ್ಯೆಗಳು ಎಲ್ಲಾ ಪಿ ಜಿಗಳು ಇದ್ದಾವೆ ಕೆಲವೊಂದು ಪಿ ಜಿಗಳು ಈ ತರ ನಡೀತಾವ ಪ್ರಶ್ನೆ ಪ್ರಿಯಾಂಕಾ ಅವರು ಹೇಳಿದ್ದು ಕೂಡ ಕೆಲವು ಕಡೆ ಸತ್ಯ ಇರಬಹುದು ಈಗ ಹೊಸ ಕಂತವ್ರು ಈಗ ಪ್ರಿಯಾಂಕ ಅವರು ಒಂದು ಪಿ ಜಿಗೆ ಹೋದರೆ ಮೊದಲಿಗೆ ಹೇಳಿರ್ತಾರೆ ನಮ್ದು ಏನು ಟರ್ಮ್ಸ್ ಕಂಡೀಷನ್ಸ್ ಒಂದು ಅದಕ್ಕೊಂದು ಅಂಡರ್ಟೇಕಿಂಗ್ ಸಿಗ್ನೇಚರ್ ಕೂಡ ಈ ಒಂದನೇ ಕಾಲಮ್ ಏನಿದೆ ಎರಡನೇ ಕಾಲಮ್ ಒಳಗಡೆ ಡಿಸ್ಪ್ಲೇ ಕೂಡ ಕೆಲವರು ಹಾಕಿರ್ತಾರೆ ಸೊ ಈ ಸಂದರ್ಭದಲ್ಲಿ ಫುಡ್ ವಿಚಾರ ಬಂದಾಗ ಕೆಲವರು ಮೈಸೂರು ಭಾಗದವರು ಪಿ ಜಿ ನಲ್ಲಿ ಇರ್ತಾರೆ ಉತ್ತರ ಕರ್ನಾಟಕದ ಬಳ್ಳಾರಿ ರಾಯಚೂರು ಕಡೆಯವರು ಇರ್ತಾರೆ ಬೀದರ್ ಗುಲ್ಬರ್ಗ ಕಡೆಯವರು ಇರ್ತಾರೆ ಬೆಳಗಾಂ ಕಡೆಯವರು ಇರ್ತಾರೆ ಇಲ್ಲಿ ವ್ಯವಸ್ಥಿತವಾಗಿ ನಾವು ಅವರು ಫುಡ್ ತಯಾರು ಮಾಡತಕ್ಕಂಥ ಪಿ ಜಿಯಲ್ಲಿ ಸ್ವಲ್ಪ ಖಾರ ಜಾಸ್ತಿ ಮಾಡಿದರೆ ಕೆಲವರಿಗೆ ಖಾರ ಜಾಸ್ತಿ ಆಗುತ್ತೆ ಆ ಒಂದು ಖಾರ ಕಡಿಮೆ ಇದ್ದರೆ ಆ ಕಡೆ ನಾರ್ತ್ ಭಾಗ್ದವ್ರಿಗೆ ಖಾರ ಬೇಕು ಅನಿಸುತ್ತೆ ಈ ಅಸಮತೋಲನತೆ ಬಂದಾಗ ಬಟ್ ಈಟಬಲ್ ಊಟದ ಒಳ್ಳೆಯ ಕಂಡೀಷನಲ್ಲಿ ಅವರಿಗೆ ಅಟ್ಲೀಸ್ಟು ದೂರದ ಊರುಗಳಿಂದ ತಂದೆ ತಾಯಿಗಳನ್ನ ಬಿಟ್ಟು ಇಲ್ಲಿಗೆ ಬರ್ತಕ್ಕಂಥದ್ದು ಅವರ ಒಂದು ಏನಾದರೂ ಓದ್ತಕ್ಕಂಥದ್ದಾಗಿರ್ಬೋದು ಸಾಧನೆ ಮಾಡಲಿಕ್ಕೆ ಬಂದಿರ್ತಾರೆ ಕೆಲವರು ಉದ್ಯೋಗ ಆರಿಸಿ ಬಂದು ಈಗ ಐ ಟಿ ಬಿ ಟಿ ಬಂದ ನಂತರ ಪ್ರತಿಯೊಬ್ಬರು ಕೂಡ ಶೇಕಡ ಎಪ್ಪತ್ತೈದು ಪರ್ಸೆಂಟು ಯುವಕ ಯುವತಿಯರು ಪಿ ಜಿಯಲ್ಲಿರ್ತಾರೆ ಹೌದೌದು ಸುಮಾರು ಲಕ್ಷಾಂತರ ಜನ ಮೋರ್ ದನ್ ಟೆನ್ ಲ್ಯಾಕ್ಸ್ಗೂ ಜಾಸ್ತಿ ಜನ ಪಿ ಜಿಯಲ್ಲಿರೋ ಈಗ ಎಲ್ಲರ್ನೂ ಒಂದು ಪಿ ಜಿ ಒಂದು ಮೂವತ್ತರಿಂದ ನಲವತ್ತು ಜನ ಅಥವಾ ಐವತ್ತು ಜನ ಇರಬಹುದು ಅಂತ ಸಂದರ್ಭದಲ್ಲಿ ಐವತ್ತು ಜನಕ್ಕೂ ನಾವು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಕೊಂಡು ಸರ್ವಿಸ್ ಕೊಡಬೇಕು ಅವ್ರನ್ನೆಲ್ಲರೂ ಒಪ್ಪಿಸಬೇಕು ಅನ್ನೋದು ಕಷ್ಟ ಸಾಧ್ಯ ಆದ್ರೆ ನಾವು ದುಡ್ಡು ತಗೊಳ್ತಾ ಇದೀವಿ ಅವರಿಂದ ನಾವು ಏನು ನಿರೀಕ್ಷಿತ ನಮ್ಮ ಫೀಸ್ ಏನಿರುತ್ತೆ ಅದನ್ನು ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಪ್ರಾಮಾಣಿಕವಾಗಿ ಅವರು ಆ ಸೇವೆ ಕೊಡ್ತಕ್ಕಂಥದ್ದು ಫುಡ್ ವಿಚಾರದಲ್ಲಿ ಕೆಲವು ಕಡೆ ಅವ್ರು ಟೈಮ್ ಫುಡ್ ಇದೆ ಕೆಲವು ಕಡೆ ಮೂರು ಟೈಮ್ ಫುಡ್ ಇದೆ ಇಲ್ಲ ಅದು ಎರಡು ಅವರು ಫಸ್ಟ್ ಕಂಡೀಷನ್ ಅಲ್ಲಿ ಬರೀ ವರ್ಕರ್ಸ್ ಇದ್ದರೆ ಎಲ್ಲ ಡ್ಯೂಟಿಗೆ ಹೋಗೋದಿದ್ರೆ ಬೆಳಿಗ್ಗೆ ಹೋಗಿ ಸಂಜೆ ಬರ್ತಾರೆ ಮಧ್ಯಾಹ್ನ ಯಾರು ಇರೋದಿಲ್ಲ ಅದಕ್ಕೆ ಅವರು ಬೈಕೆಟ್ ಮಾಡ್ಕೊಂಡು ಎರಡೇ ಊಟ ನಮ್ದು ಅಂತಾರೆ ಈಗ ನಮ್ಮ ಭಾಗದಲ್ಲಿ ಯು ಪಿ ಎಸ್ ಸಿ ಐ ಎ ಎಸ್ ಕೆ ಎ ಎಸ್ ಪಿ ಎಸ್ ಐ ಪಿ ಈ ಒಂದು ಏನು ತರಬೇತಿ ಬರ್ತಕ್ಕಂಥವ್ರು ಟ್ರೈನಿಂಗ್ ಬರ್ತಕ್ಕ ಇದು ಕೋಚಿಂಗ್ ಬರ್ತಕ್ಕಂಥವ್ರಿಗೆ ಈಗ ಅವರು ಅಲ್ಲಿ ಕುತ್ಕೊಂಡು ಫುಲ್ ಟೈಮ್ ಓದಲೇಬೇಕು ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳು ಕೋರ್ಸ್ ಇರುತ್ತೆ ಆರು ತಿಂಗಳೊಳಗೆ ಎಕ್ಸಾಮ್ ಮುಗಿಸ್ಬೇಕು ಅಂತ ಸಮಯದಲ್ಲಿ ಅವರು ಮೂರು ಸಾರಿ ಅಲ್ಲಿ ಇದಂಥ ಪಿ ಜಿನಲ್ಲಿದ್ದಾಗ ಹೊರಗಡೆ ಹೋಗಿ ಫುಡ್ ಬಹಳ ಕಷ್ಟ ಕಷ್ಟ ಸಾಧ್ಯ ಆಗಿರೋದ್ರಿಂದ ಅವ್ರು ಮೂರ್ ಸಾರಿನೂ ಊಟ ಕೊಡ್ತಕ್ಕಂಥದ್ದು ಪದ್ಧತಿ ಇದೆ ತ್ರೀ ಟೈಮ್ಸ್ ಫುಡ್ ಇದೆ ಸೊ ಅವ್ರಿಗೆ ಅಕಮಡೇಶನ್ ವ್ಯವಸ್ಥಿತವಾಗಿ ಮಾಡ್ಕೊಡ್ಬೇಕು ಅಂತ ಕ್ಲೀನಿಂಗು ಮೈಂಟೆನೆನ್ಸ್ ಹೈಜೆನಿಕ್ ಅವರವರ ಪಿ ಜಿ ವಿವೇಚನೆಯಲ್ಲಿ ಇದ್ರೂ ಕೂಡ ಯಾವ ಪಿ ಜಿಯಲ್ಲಿ ಸುರಕ್ಷಿತವಾಗಿ ಅದನ್ನೆಲ್ಲ ಪಾಲನೆ ಮಾಡ್ತಾರೋ ಅಂತವರ ಪಿ ಜಿನಲ್ಲಿ

ಅವ್ರನ್ನ ಬಲವಂತವಾಗಿ ಇಲ್ಲ ನೀವು ದುಡ್ಡು ಕೊಟ್ಬಿಡಿ ನಾನು ಕೊಡೋದೇ ಸರ್ವಿಸ್ ಅಂತ ಅಂದ್ರೆ ಅದು ದಿನ ನಡೆಯೋದಿಲ್ಲ ಯಾರು ಒಪ್ಪದು ಇಲ್ಲ ಆಮೇಲೆ ಅವರ ಸ್ನೇಹಿತರುಗಳು ಅಥವಾ ಅವರ ಯಾರು ಹಿತೈಷಿಗಳು ಇರ್ತಾರೋ ನೋಡ್ರಿ ನಿಮ್ಮ ಫುಡ್ ವ್ಯವಸ್ಥೆ ಸರಿ ಇಲ್ವಂತೆ ಸರಿ ಮಾಡ್ಕೊಳ್ಳಿ ಇಲ್ಲ ನಮ್ಮ ಮಕ್ಕಳಿಗೆ ತೊಂದರೆ ಆಗ್ತಿದೆ ಫುಡ್ ಅಲ್ಲಿ ನೋಡಿ ಅಂತ ಹೇಳಿದಾಗ ತಕ್ಷಣ ಎಚ್ಚೆತ್ಕೊಂಡು ಅದನ್ನು ಸರಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ನಮ್ಮ ಗಮನಕ್ಕೆ ಬಂದಿರತಕ್ಕಂಥ ಏನು ಪಿ ಜಿ ಮಾಲೀಕರಿದ್ದಾರೆ ಅಟ್ ಲೀಸ್ಟ್ ಒಂದು ಮಿನಿಮಮ್ ಈಗ ಈ ನೋಡಿ ಅಟ್ಲೀಸ್ಟ್ ಅಲ್ಲಿಂದ ದೂರದಿಂದ ಮಾನವೀಯತೆ ದೃಷ್ಟಿಯಿಂದ ಕೂಡ ಇದನ್ನ ಸರ್ವಿಸ್ ಕೊಡಬೇಕಾಗುತ್ತೆ ಈಗ ನಮಗಿಲ್ಲಿ ಫೀಸ್ ದುಡ್ಡೇ ಮುಖ್ಯ ಅನ್ನುವಂಥದ್ದಲ್ಲ ಯಾಕಂದ್ರೆ ಇವಾಗ ಅಲ್ಲಿ ಅಡಿಗೆ ಅಲ್ಲೇ 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 ಕೂಡ ಕೂಡ ಊಟ ಮಾಡ್ತಾರೆ ಮ್ಯಾನೇಜರ್ ಊಟ ಮಾಡ್ತಾರೆ ಕೆಲವು ಕಡೆ ಓನರ್ ಕಮ್ ಕುಕ್ ಕಮ್ ಮ್ಯಾನೇಜರ್ ಪಿ ಜಿ ವಾಸಿಗಳ ಜೊತೆನೆ ಇರ್ತಾರೆ ಅವರು ಈಗ ಸುಮಾರು ಜನ ಇದನ್ನ ಸಿಂಗಲ್ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಒಂದು ವಯೋರಿದ್ರು ಕೂಡ ಐವತ್ತು ಅರವತ್ತು ಆಸುಪಾಸಿನಲ್ಲಿ ಇರ್ತಕ್ಕಂಥವ್ರು ಹೊರಗಡೆ ಹೋಗಿ ದುಡಿಯೋದು ಯಾಕೆ ಸೊ ಒಂದು ಒಂದು ಒಳ್ಳೆಯ ಮನೆ ಇರೋಂಥದ್ರಲ್ಲಿ ಒಂದು ನಾಲ್ಕು ಐದು ಬೆಡ್ರೂಮ್ ಇರೋಂಥ ಮನೆಯಲ್ಲಿ ಉಳಿದಿರ್ತಕ್ಕಂಥ ಜಾಗವನ್ನು ಪೇಯಿಂಗ್ ಗೆಸ್ಟ್ ಯಾಕಂದರೆ ಇದು ಎರಡು ಭಾಗವಾಗಿದೆ ಪೇ ಪೇಯಿಂಗ್ ಗೆಸ್ಟ್ ಅಂತಕ್ಕಂಥದ್ದು ಶೇಕಡ ಎಂಬತ್ತರಷ್ಟು ಮಾಲೀಕರುಗಳು ತಮ್ಮ ಜೀವನೋಪಾಯಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಉದ್ಯೋಗ ಇನ್ನು ಕೆಲವು ಇಪ್ಪತ್ತು ಪರ್ಸೆಂಟ್ ದೊಡ್ಡ ದೊಡ್ಡ ಆಪ್ ಗಳು ಮಾಡಿಕೊಂಡು ದೊಡ್ಡ ದೊಡ್ಡ ಬಿಸ್ನೆಸ್ ಪಾಯಿಂಟ್ ಬರೋದಾದ್ರೆ ಕಮರ್ಷಿಯಲ್ ಬಿಟ್ಟು ತಮ್ಮ ಜೀವನಕ್ಕೋಸ್ಕರನೇ ಪೇಯಿಂಗ್ ಗೆಸ್ಟ್ ಅಂತ ಮಾಡ್ಕೊಂಡಿರೋ ಲೈಸೆನ್ಸ್ ತಗೊಂಡಿರೋ ಬಹುತೇಕ ಡೌಟ್ ಅಂದ್ರೆ ಅದು ನೋಡಿ ಮೇಡಮ್ ಅವರು ಲೈಸೆನ್ಸ್ ತಗೊಂಡಿಲ್ಲ ಅಂದ್ರೆ ಬೋರ್ಡ್ ಹಾಕಿರಲ್ಲ ಹೌದು ಒಂದು ಬೋರ್ಡ್ ಹಾಕಿಲ್ಲ ಅಂದ್ರೆ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಆಗಿರ್ಬೋದು ಬೆಸ್ಕಾಂ ನಿಂದ ಅನುಮತಿ ತಗೊಂಡಿರಲ್ಲ ಗಮನಕ್ಕೂ ಬರಲ್ಲ ಗಮನಕ್ಕೂ ಬರಲ್ಲ ಅಂದ್ರೆ ಅದರಲ್ಲೂ ಕೆಲವು ವ್ಯತ್ಯಾಸಗಳು ಏನಿದೆ ಅಂದ್ರೆ ಒಂದು ಐದಾರು ಜನ ಒಂದು ಮನೆಯಲ್ಲಿ ನಮಗೆ ಮನೆ ಒಂದಿಬ್ಬರೇ ಇದ್ದೀವಿ ದೊಡ್ಡ ಮನೆ ಇದೆ ಸೊ ಒಂದು ಒಂದು ಐದು ಜನ ಹತ್ತು ಜನ ನಾವು ಪೇಯಿಂಗ್ ಗೆಸ್ಟ್ಗಳನ್ನ ಫ್ರೆಂಡ್ಸ್ಗಳನ್ನ ಅವರು ಯಾರ್ಯಾರು ಪರಿಚಯ ಇರ್ತಾರೋ ಅಂತ ತೊಗೊಂಡು ಪೇಯಿಂಗ್ ಗೆಸ್ಟ್ ಮಾಡ್ತೀವಿ ಅಂದಾಗ ಸೊ ಇವನ್ನೆಲ್ಲ ಪರಿಪಾಲನೆ ಮಾಡಬೇಕು ಅಂತಂದರೆ ಕಷ್ಟ ಸಾಧ್ಯ ಅವ್ರಿಗೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದನ್ನು ತಪಾಸಣೆ ನಡೆಯುವಂತ ಸಂದರ್ಭದಲ್ಲಿ ಅವೆಲ್ಲ ಬಯಲಿಗೆ ಬರ್ತಾ ಇದೆ ಎಷ್ಟೋ ಜನ ಕ್ಲೋಸ್ ಕೂಡ ಮಾಡ್ತಾ ಇದ್ದಾರೆ ಕೆಲವರು ಯಾಕಪ್ಪ ಅಂತಂದ್ರೆ ಸರ್ ಇರೋದೇ ನಮ್ಗೆ ಹತ್ತು ಜನ ಸೆಕ್ಯೂರಿಟಿ ನೀಡಿ ಸಿಸಿ ಸಿ ಕ್ಯಾಮರಾಗಳನ್ನ ಕಂಪಲ್ಸರಿಯಾಗಿ ಅದೆಲ್ಲ ಕೊಡ್ಲೇಬೇಕು ನಾವು ಹೇಳ್ತೀವಿ ಸುರಕ್ಷತಾ ಇಂದನೇ ನಾವು ಮಾಲೀಕರುಗಳು ಮಾಲೀಕರ ಸಂಘ ಕೂಡ ಗಮನ ಹರಿಸಂದ್ರೆ ಸರ್ಕಾರದ ಏನು ಬಿ ಬಿ ಎಂ ಪಿ ಮತ್ತು ಪೊಲೀಸ್ ಇಲಾಖೆಯ ಏನು ಸೂಚನೆಗಳಿದಾವೋ ಅದನ್ನ ಪರಿಪಾಲನೆ ಮಾಡಲೇಬೇಕು ಅನ್ನುವಂತ ಒತ್ತಾಯ ಕೂಡ ನಾವು ಯಾಕೆ ಮಾಡ್ತೀವಿ ಅಂದ್ರೆ ಸೊ ನೀವು ಬಂದಿರತಕ್ಕಂಥ ಮಕ್ಕಳನ್ನ ಬರೀ ಅವ್ರಿಗೆ ಊಟ ವಸತಿ ಅಷ್ಟೇ ಅಲ್ಲ ಸುರಕ್ಷತೆ ನೋಡ್ಬೇಕು ಹೊರಗಡೆ ಇರ್ತಕ್ಕಂಥದ್ದು ಬೇಡ ಅಟ್ಲೀಸ್ಟ್ ನಿಮ್ ಪಿ ಜಿ ಒಳಗಡೆ ಮತ್ತೆ ಪಿ ಜಿ ಸುತ್ತ ಏನಿದೆ ನಮ್ಮ ಚೌಕಟ್ಟು ಏನಿದೆ ಅಲ್ಲಿ ವ್ಯವಸ್ಥಿತವಾದಂತಹ ಸುರಕ್ಷತಾ ವಿಧಾನಗಳು ಸಿ ಸಿ ಕ್ಯಾಮ್ರಾ ಕಂಪಲ್ಸರಿ ಇರ್ಬೇಕು ನಾವೇನೋ ಪೊಲೀಸ್ನವರು ಬಿ ಬಿ ಎಂ ಪಿ ಅವ್ರು ಕೇಳ್ತಾರೆ ಅಂತಲ್ಲ ಏನಾದ್ರೂ ತೊಂದರೆ ಆದ್ರೆ ಅಥವಾ ಏನಾದರೂ ಕಳುವಾದ್ರೆ ಇವತ್ತು ಕೂಡ ಎಷ್ಟೋ ಪಿ ಜಿಗಳಿಗೆ ಪೊಲೀಸ್ ಇಲಾಖೆ ತಕ್ಷಣ ಬಂದು ಆ ರೋಡಲ್ಲಿ ಯಾರು ಮನೆಯಲ್ಲೂ ಸಿ ಸಿ ಕ್ಯಾಮ್ರಾ ಹಾಕಿರಲ್ಲ ಎಲ್ಲೆಲ್ಲಿ ಪಿ ಜಿಗಳು ಇದಾವೋ ಅಲ್ಲಿ ಕಡ್ಡಾಯವಾಗಿ ಸಿ ಸಿ ಕ್ಯಾಮ್ರಾ ಇರುತ್ತೆ ಯಾರ್ದಾದ್ರು ಒಂದು ಸರ ಆಯಿತು ಬೈಕ್ ಕಳತನ ಆಯ್ತು ಅಂದ್ರೆ ಒಂದು ವಾರದಲ್ಲಿ ನನಗೆ ಗೊತ್ತಿರೋ ರೀತಿಯಲ್ಲಿ ಒಂದು ದಿನ ಒಂದು ತಿಂಗಳಲ್ಲಿ ನಾಲ್ಕು ದಿನ ಪೊಲೀಸ್ ಇಲಾಖೆ ಹತ್ತಿರದ ಠಾಣೆಯವರು ಬಂದು ಟ್ರೇಸ್ ಔಟ್ ಮಾಡ್ತಾ ಇರ್ತಾರೆ ಅಂದ್ರೆ ಪಿ ಜಿಗಳಿಂದ ಸದುಪಯೋಗನೂ ಇದೆ ಸೊ ನಮ್ಮ ಆ ಭಾಗದಲ್ಲಿ ರೋಡ್ ನಲ್ಲಿ ಕೂಡ ಯಾರಾದರೂ ನಿಂತ್ಕೊಂಡ್ರೆ ಪಿ ಜಿ ರೈಟ್ ಗಾಟ್ ಇಟ್ ಸೊ ನೋಡ್ತಾ ಇದ್ರಲ್ಲಿ ಇವತ್ತು ಪಿ ಜಿಗಳ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ ನಿಯಮಗಳು ಅನ್ನೋದು ಪ್ರತಿಯೊಬ್ರು ಕೂಡ ಪಾಲನೆ ಮಾಡಬೇಕಾಗತ್ತೆ ಆಗ್ಲೇ ಅರುಣ್ ಅವರು ಉಲ್ಲೇಖ ಮಾಡಿದ ಹಾಗೆ ತಮ್ಮ ಜೀವನೋಪಾಯಕ್ಕಾಗಿ ಇಬ್ರು ಮೂರ್ ಜನ ನೆಂಟ್ರಿಷ್ಟು ಮಕ್ಕಳನ್ನ ಕರ್ಕೊಂಡು ಅವರ ಕೊಡುವಂಥ ಐದು ಸಾವಿರ ಎಂಟು ಸಾವಿರ ಹಣ ಇಟ್ಕೊಂಡು ಐದು ಸಾವಿರ ಅಂದ್ಕೊಂಡ್ರು ಹದಿನೈದು ಸಾವಿರ ರೂಪಾಯಿ ಆಯಿತು ನಮ್ಮ ಜೀವನ ನಡೆಸ್ಬೋದು ಅನ್ನುವಂತಹ ಕೆಲವೊಂದು ಪಿ ಜಿಗಳನ್ನು ಹಲವರು ನಡೆಸ್ತಾ ಇರ್ಬೋದು ಬಟ್ ಈಗ ಕಟ್ಟುನಿಟ್ಟಿನ ನಿಯಮ ಅಂತ ಬಂದಿರೋದ್ರಿಂದಾಗಿ ಆ ನಿಯಮಗಳು ಇವರಿಗೂ ಅಪ್ಲೈ ಆಗುತ್ತಾ ಅನ್ನೋದು ನನ್ನ ಪ್ರಶ್ನೆ ರೈಟ್ ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ನಿಯಮ ಅಂದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಲೇಬೇಕಾಗತ್ತೆ ನಿಯಮ ಮೀರಿದರೆ ದಂಡ ಅನ್ನುವಂತಹ ಒಂದು ಶಿಕ್ಷೆ ಕೂಡ ಇರೋದ್ರಿಂದಾಗಿ ಪ್ರತಿಯೊಬ್ಬರು ಪಾಲನೆ ಮಾಡಬೇಕು ಅನ್ನುವಂಥ ಅನಿವಾರ್ಯ ಸ್ಥಿತಿಗೆ ಸಿಕ್ಕಾಕೊಳ್ಳೋದ್ರಿಂದಾಗಿ ಮನೋಹರ ಅವರೇ ನಾನು ಆಗಲೇ ಉಲ್ಲೇಖ ಮಾಡ್ತಿದ್ದಂಗೆ ಯಾರೊಬ್ಬರು ವಯಸ್ಸಾದರು ಒಪ್ಪ ಒಬ್ಬಳೆ ಹೆಣ್ಮಗಳಿರ್ತಾರೆ ಅವ್ರೇನು ಮಾಡ್ತಾರೆ ಹೆಂಗೂ ನಾನು ಇರೋದು ಒಬ್ಬಳೆ ಮನೆಯೂ ದೊಡ್ದಾಗಿದೆ ಒಂದು ನಾಲ್ಕು ಹೆಣ್ಮಕ್ಳು ಊರ ಕಡೆಯಿಂದ ಬಂದಿರ್ತಾರೆ ಅವ್ರು ಓದ್ತಾರೋ ಕೆಲಸಕ್ಕೆ ಹೋಗ್ತಾರೆ ಏನೋ ಇರ್ತಾರೆ ನಮ್ಮ ಮನೇಲೇ ಇರಲಿ ಬಿಡು ಅವ್ರು ಕೊಡೋ ಒಂದು ಸಣ್ಣ ಪುಟ್ಟ ಕಾಸು ನನಗೂ ಉಪಯೋಗಕ್ಕಾಗುತ್ತೆ ನನಗೂ ಉದ್ಯೋಗ ಆಗುತ್ತೆ ಅಂತ ಈಗ ಅವ್ರಿಗೂ ಈ ರೂಲ್ಸ್ ಅಪ್ಲೈ ಆಗುತ್ತಾ ಅಂತ ಅವರು ಆ್ಯಕ್ಚುಲಿ ಅದರ ಬಿಸ್ನೆಸ್ನ ಪಿ ಜಿ ಅಂತ ಕನ್ಸಿಡರ್ ಮಾಡಿದರೆ ಮೇಡಮ್ ಇವನ್ ಬಿ ವಿ ಎಂ ಪಿ ನಿಮಗೆ ಈವನ್ ಮೂರ್ ಜನ ಅಥವಾ ಐದು ಜನ 10 ಜನ ಯಾದೆ ಪಿಜಿ ಅಂತ ಒಂದ್ಸರಿ ಡಿಸೈಡ್ ಆಗಬೇಕು ಟ್ರೇಡ್ ಲಿಸನ್ ಶುಡ್ ಬಿ ಹ್ಮ್ ಟ್ರೇಡ್ ಲಿಸನ್ ಬಿ ದೇರ್ ಅಂತ ಅಗ್ ಡಿಸ್ಪ್ಲೇ ಮಾಡ್ಲೇಬೇಕು ನೀವು ತಗೊಳ್ಳಬೇಕಾದಿಲ್ಲ ಅದನ್ನ ಅನಧಿಕೃತ ಅಂತಾನೆ ಹೇಳ್ತಾರೆ ಔರ್ ದೇಕೇನ್ ಫೈನ್ ಎನಿಥಿಂಗ್ ಸ್ಟಾರ್ಟಿಂಗ್ ಫೈವ್ ತೌಸಂಡಿಂದ ಎಷ್ಟು ರೆಸ್ಟ್ ಬೇಕಾದ್ರೂ ಫೈನ್ ಹಾಕಂತ ನಿಯಮ ಮಾಡಬೇಕಾದ್ರೆ

ಪ್ರಾಪರ್ಟಿ ಐಡಿ ಮೇಲೆ ಡಿಪೆಂಡ್ ಆಗುತ್ತೆ ಟ್ಯಾಕ್ಸ್ ಎಲ್ಲದಕ್ಕೂ ಸಪ್ರೇಟ್ ಸಪ್ರೇಟ್ ಇರುತ್ತೆ ನೆಕ್ಸ್ಟು ಬಿಲ್ಡಿಂಗ್ ಇದ್ರೂ ನೀವು ಎರಡು ನೆಂಟರ ಲೈಸೆನ್ಸ್ ತಗೊಬೇಕು ಅದಕ್ಕೆ ಸೇಮ್ ಸ್ಟೇ ಸೇಮ್ ಸೆಕ್ಯೂರಿಟಿ ಗಾರ್ಡ್ಸು ಸೇಮ್ ಇರುತ್ತೆ ನೀವು ಇದಕ್ಕೆ ಸಿ ಸಿ ಕ್ಯಾಮ್ರಾಸು ಮತ್ತೆ ಬಿ ಬಿ ಎಂ ಪಿದು ಇದು ಇದ್ರದ್ದು ಬಿ ಡಬ್ಲ್ಯೂ ಬಿ ಕಮರ್ಷಿಯಲು ಬಿಸ್ಕಾಂ ಕಮರ್ಷಿಯಲ್ಲು ಪ್ರಾಪರ್ಟಿ ಟ್ಯಾಕ್ಸ್ ಕಮರ್ಷಿಯಲ್ ಎಲ್ಲ ಸಪ್ರೇಟ್ ಸಪ್ರೇಟೇ ಬರುತ್ತೆ ಮೇಡಮ್ ನೀವು ಇಬ್ಬರಿದ್ರೂ ಸರ್ತಿ ಪಿ ಜಿ ಅಂತ ನಾವು ಸಾರಿ ಪೇ ಮಾಡಿದ್ರೆ ಸೆಕೆಂಡ್ ಟೈಮ್ ಅದು ಅಂದ್ರೆ ನಿಮಗೆ ಈ ರೂಲ್ಸ್ ನೋಡ್ತಾ ಇದ್ದಾಗ ಕಮರ್ಷಿಯಲ್ ಆಂಗಲ್ ಇಂದ ಸರ್ಕಾರ ಯೋಜನೆ ಮಾಡ್ತಿದೆ ಅಂತ ಅನ್ಸುತ್ತಾ ಅಂದ್ರೆ ಈ ಟ್ಯಾಕ್ಸ್ ಆಯಾಮದಲ್ಲಿ ನೋಡೋದಾದ್ರೆ ಅಥವಾ ಸೆಕ್ಯೂರಿಟಿ ಪರ್ಪಸ್ ಗೆ ಅಂತ ಅನ್ಸುತ್ತಿದೆ ಹೇಗೆ ಫಸ್ಟ್ ಈಗ ಆಕ್ಚುಲಿ ಇಲ್ಲಿ ತನಕ ಅದು ಕಮರ್ಷಿಯಲ್ ಅಂತ ಅಷ್ಟೇನು ಇನ್ನು ಇದಾಗಿಲ್ಲ ಮೇಡಮ್ ಕನ್ಸಿಡರ್ ಮಾಡಿಲ್ಲ ಅವರು ಆಕ್ಚುಲಿ ಇದು ಫಸ್ಟ್ ಬಂದ್ಬಿಟ್ಟು ಕೋರ್ಮಲ್ ಇದು ಫಸ್ಟ್ ಇನ್ಸಿಡೆಂಟ್ ಐ ತಿಂಕ್ ನಂದು ತರ್ಟೀನ್ ಇಯರ್ಸ್ ಸರ್ದು ಅದಕ್ಕೂ ತುಂಬಾ ಸೀನಿಯರ್ ಇದ್ದಾರೆ ಫಸ್ಟ್ ಟೈಮ್ ನಾವು ಈ ತರ ನೋಡ್ತಾ ಇರೋದು ಅದು ಒಳಗಡೆ ಹೋಗಿ ಥರ್ಡ್ ಫ್ಲೋರಿಗೆ ಹೋಗಿ ಮೇಲ್ಗಡೆ ಅದೇ ರೂಮ್ಗೆ ಹೋಗಿ ನಾಕ್ ಮಾಡಿ ಅದೇ ಇದಾಗಿ ಒಬ್ರು ಬರ್ಲಲ್ಲ ಐದ್ ನಿಮಿಷ ಹತ್ತು ನಿಮಿಷ ಲಾಸ್ಟ್ ಟೈಮ್ ಡಿಬೇಟ್ ಅಲ್ಲೂ ಅದನ್ನ ಹೇಳಿದ್ದೆ ನಾನು ಈಗ ನಮ್ಮ ಮನೆಗೆ ನನ್ನ ನಾಲ್ಕು ಫ್ಲೋರ್ ಮನೆ ಇದೆ ಅಂತಂದ್ರೆ ನಾನು ಆ ರೂಮಲ್ಲಿ ಇದ್ದೀನಿ ಅವ್ರಿಗೆ ಹೆಂಗ್ ಗೊತ್ತಿರುತ್ತೆ ಅವರು ಒಂದು ಬಗ್ಗೆ ಫುಲ್ ಗೊತ್ತಿರಬೇಕು ಇಲ್ಲಾಂದ್ರೆ ಅಲ್ಲಿ ಕೆಲಸ ಮಾಡಿರೋರಾಗಿರ್ಬೇಕು ಅವರು ಅಥವಾ ಯಾರೋ ರಿಲೇಟಿವ್ ಯಾರೋ ಇರಬೇಕು ನೆಂಟ್ರು ಇವರು ಪಿ ಜಿ ಓನರ್ಸ್ಗೆ ಮ್ಯಾನೇಜರ್ಸ್ಗೆ ಆ ಥರ ಆದರು ಅದಕ್ಕೆ ಅದು ಅವರು ಇದೆಲ್ಲ ಎಫ್ ಐ ಆರ್ ಅಲ್ಲಿ ನೋಡಿದಾಗ ಆಕ್ಚುಲಿ ಅಲ್ಲಿ ರಿಲೇಟಿವ್ ಅಲ್ಲ ಅಂತ ಹೇಳ್ತಾರೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಬಟ್ ಅನ್ ನೋನ್ ಪರ್ಸನೇ ಮಾಡಿರೋಕೆ ಸಾಧ್ಯ ಮೇಡಮ್ ಅದಕ್ಕೆ ಇದು ಫಸ್ಟು ಇದು ಪಿ ಜಿ ಇದರಲ್ಲಿ ಆಗಿರೋದು ಮೇಡಮ್ ಈ ಥರ ಅದರಿಂದ ಸೆಕ್ಯೂರಿಟಿ ದೃಷ್ಟಿಯಲ್ಲಿ ಸರ್ಕಾರಿ ಕ್ರಮ ತಗೊಂಡಿದೆ ಅಂತ ಅಂದ್ರೆ ವೆಲ್ಕಮ್ ಮಾಡ್ಬೋದು ಈ ನಿಯಮಗಳನ್ನು ರೈಟ್ ಪ್ರಿಯಾಂಕಾ ಈ ಥರದ ಘಟನೆಗಳನ್ನು ನೋಡಿದಾಗ ಏನು ಅನಿಸುತ್ತೆ ಅಂದರೆ ಪಿ ಜಿಗೆ ಯಾರೋ ಒಬ್ಬ ಬಂದು ಹತ್ಯೆ ಮಾಡ್ತಾನಂತೆ ಪಿ ಜಿಯಲ್ಲಿ ಯಾವುದೋ ಒಂದು ಹುಡುಗಿ ಮಾನಸಿಕವಾಗಿ ಒಂದು ಆತ್ಮಹತ್ಯೆ ಮಾಡ್ಕೊಳ್ತಾನೆ ಪಿ ಜಿಯಲ್ಲೇ ವಾಸ ಮಾಡ್ತಿದ್ದಂತಹ ಒಬ್ಬ ಯುವಕ ಏಕಾಏಕಿ ಮೆಟ್ರೋಗೆ ಹೋಗ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊತಾನೆ ಅಂದ್ರೆ ಈ ಥರದ ಹಲವಾರು ಸುದ್ದಿಗಳು ಬರ್ತಿದೆ ಅಂತ ಹೇಳಿದ್ರೆ ಒಂದು 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 ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಅಥವಾ ಯುವಕ ಯುವತಿ ಬೇರೆ ನಗರಕ್ಕೆ ಬಂದು ಜೀವನ ಮಾಡಬೇಕಾದ್ರೆ ಅವರ ಭಾವನಾತ್ಮಕ ಭಾವನೆಗಳು ಸನ್ನಿವೇಶಗಳು ಹೆಂಗಿರತ್ತೆ ಅಂತ ಅನ್ಸುತ್ತೆ ನಾವು ಪಿ ಜಿ ಅಂತ ಸೇರ್ಕೊಂಡಾಗ ಸೊ ನಾವು ಅದನ್ನು ಮನೆ ಅನ್ಕೊಳಕು ಆಗಲ್ಲ ಅದು ಯಾವಾಗ ನಮಗೆ ಚೆನ್ನಾಗಿ ಅನ್ಸುತ್ತೆ ಅಂತಂದ್ರೆ ಓಕೆ ನಮ್ಮ ಭಾಗದವ್ರು ಇದ್ದಾರೆ ಇಲ್ಲ ನಮ್ಮ ಕಡೆಯವರು ಇದ್ದಾರೆ ಅಂತಂದ್ರೆ ಅದೊಂದು ಮನೆ ವಾತಾವರಣ ನಾವು ಸೃಷ್ಟಿ ಮಾಡ್ಕೋಬಹುದು ಆದ್ರೆ ಈಗ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ತುಂಬಾ ಪಿ ಜಿಗಳಲ್ಲಿ ನಾರ್ತ್ ಈಸ್ಟ್ ಬಂದ್ರೆ ನಾರ್ತ್ ಈಸ್ಟ್ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಿದ್ದಾರೆ ಯಾಕಂದ್ರೆ ಅವರು ಎಷ್ಟು ಪೇ ಎಷ್ಟು ಕೇಳ್ತಾರೋ ಅಷ್ಟು ಪೇ ಮಾಡ್ತಾರೆ ಬಟ್ ನಾವು ಹಂಗಲ್ಲ ನೆಗೋಷಿಯೇಟ್ ಮಾಡ್ತೀವಿ ಇಲ್ಲಿ ಒಂದು ಪ್ರಾಬ್ಲಮ್ ಬಗ್ಗೆ ನಾನು ಇಷ್ಟ ಪಡ್ತೀನಿ ಕನ್ನಡಿಗರ ಪಿ ಜಿ ಆದರೆ ಕನ್ನಡಿಗರಿಗೆ ಓಕೆ ಇರುತ್ತೆ ಬಟ್ ಆ ಒಂದು ಏರಿಯಾದಲ್ಲಿ ಕನ್ನಡಿಗರ ಪಿ ಜಿ ಇಲ್ಲ ಸೊ ನಾನು ಅವಶ್ಯಕವಾಗಿ ಅದ್ರಲ್ಲಿ ಯಾವ ಪಿ ಜಿ ಇದೆಯೋ ಅದೇ ಪಿ ಜಿಗೆ ಹೋಗಿ ಕೇಳಬೇಕಾಗುತ್ತೆ ಸೇರ್ಕೊಳ್ಳೇಬೇಕಾಗುತ್ತೆ ಸೊ ಅಲ್ಲಿ ಯಾವ ರೀತಿ ಇದೆ ಅಂತಂದ್ರೆ ಮುಖ ನೋಡಿ ರೇಟ್ ಹೇಳ್ತಾರೆ ಅನ್ನೋ ತರ ಇರುತ್ತಲ್ಲ ಲೈಕ್ ಅವರಿಗೆ ಒಂದ್ ರೀತಿ ನಮ್ಗೆ ಒಂದ್ ರೀತಿ ಈ ರೀತಿ ಇದೆ ಸೊ ಈ ತರ ಇದ್ದಾಗ ಅದು ನಮ್ಗೆ ಗೊತ್ತಾಗುತ್ತೆ ಲೈಕ್ ಒಂದ್ ರೂಮಲ್ಲಿ ಇರೋರು ನಾನ್ ಪೇ ಮಾಡ್ದಷ್ಟೇ ಇವ್ರು ಪೇ ಮಾಡ್ತಿಲ್ಲ ಅಂತ ಗೊತ್ತಾದಾಗ ಇದು ಯಾಕೆ ಈ ತರ ಇದೆ ನನ್ನ ಹತ್ರ ಇವ್ರು ಯಾಕೆ ಜಾಸ್ತಿ ತಗೋತಿದ್ದಾರೆ ಅನ್ನೋ ಒಂದು ಇದ್ರಲ್ಲಿ ನಮ್ಗೆ ಒಂಥರ ಅನ್ಸುತ್ತೆ ದುಡ್ಡು ತಿಂತಿದ್ದಾರೆ ಅಂತ ಹೇಳ್ಬಿಟ್ಟು ಅಂಡ್ ಈ ಥರದ ಇನ್ಸಿಡೆಂಟ್ಸ್ ನಡೆದಾಗ ಪೇರೆಂಟ್ಸ್ ಕೂಡ ತುಂಬಾನೇ ಇದ್ ಮಾಡ್ತಿರ್ತಾರೆ ಕ್ರಾಸ್ ಚೆಕ್ ಮಾಡ್ತಿರ್ತಾರೆ ಸಿ ಸಿ ಟಿವಿ ವರ್ಕ್ ಆಗ್ತಿದ್ಯಾರ ಸಿ ಟಿ ಇರುತ್ತೆ ವರ್ಕ್ ಆಗ್ತಿದ್ಯಾ ಇಲ್ಲ ಅದು ಯಾರು ಬರ್ತಿಲ್ಲ ತಾನೆ ಲೈಕ್ ಓನರ್ಸ್ ಎಲ್ಲ ಚೆನ್ನಾಗಿದಾರ ಓನರ್ಸ್ ಇವಾಗ ಫ್ಯಾಮಿಲಿ ಇರುತ್ತೆ ಓನರ್ಸ್ ಲೈಕ್ ಬಿಲ್ಡಿಂಗ್ ತುಂಬಾ ಯಾರು ಓಡಾಡಲ್ಲ ಈ ತರದ್ದೆಲ್ಲ ಇರುತ್ತೆ ಸೊ ಇಂಥದ್ದು ಇದ್ದಾಗ ನಮಗೆ ಈ ಇನ್ಸಿಡೆಂಟ್ ನಡೆದ ನಂತರ ಮೇಡಮ್ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ ನಮ್ಗೆ ಒಂಥರ ಭಯ ಇನ್ಸೆಕ್ಯೂರ್ ಫೀಲಿಂಗ್ ಇನ್ಸೆಕ್ಯೂರ್ ಫೀಲಿಂಗ್ ಶುರು ಆಗ್ಬಿಟ್ಟಿದೆ ಎಲ್ಲರಿಗೂ ಈ ರೀತಿ ಆದ್ರೆ ಹೆಂಗೆ ಅಂತೇಳಿ ನಾವು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ನಮ್ ನಮ್ಮಲ್ಲ ಯಾರಾದ್ರೂ ಲೈಕ್ ಫ್ರೆಂಡ್ಸ್ ಬರ್ತಿದ್ರು ಕೂಡ ಪಿ ಜಿ ಹತ್ರ ಇವ್ರನ್ನ ಬರ್ಬೇಡ ಅಂತ ಹೇಳು ಇಷ್ಟೇ ಹೊರಗಡೆ ತನಕ ಮಾತ್ರ ಇರಿ ಅಂತ ಆ ರೀತಿ ಅಂತ ಇದಾಗ್ಬಿಟ್ಟಿದೆ ಯಾಕಂದ್ರೆ ಯಾರಿಂದ ಯಾವ ಪ್ರಾಬ್ಲಮ್ ಯಾವಾಗ ಬರುತ್ತೆ ಅಂತ ಹೇಳಕ್ ಆಗಲ್ಲ ಅನ್ನೋ ಒಂದು ಇದು ಬಂದ್ಬಿಟ್ಟಿದೆ ಇನ್ನೊಂದೇನು ಅಂತ ಅಂದ್ರೆ ಪಿ ಜಿ ನಡೆಸ್ತಕ್ಕಂಥವ್ರು ಹೆಂಗಾಗಿದ್ದಾರೆ ಆಗಿದ್ದಾರೆ ಅಂತಂದರೆ ನಾವೇನಾದರೂ ಕೇಳಿದ್ರೆ ಅವರಿಗೆ ರೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಸರ್ವಿಸಸ್ ಏನಾದರೂ ಇರುತ್ತಲ್ಲ ಅದರಲ್ಲಿ ಅವರು ಇದು ಮಾಡಲ್ಲ ಕಾಂಪ್ರಮೈಸ್ ಕಾಂಪ್ರಮೈಸ್ ಆಗಲ್ಲ ನಾವು ಏನೋ ಅಂತ ಕೇಳಿರ್ತೀವಿ ಲೈಕ್ ಇವಾಗ ಮಾತಾಡ್ದಂಗೆ ಸ್ಟಡಿ ಟೇಬಲ್ ಅದು ಇದು ಅಂತ ಹೇಳ್ಬಿಟ್ಟು ಇವಾಗ ಟೋಟಲ್ ಮನೆಯಲ್ಲಿ ಜಸ್ಟ್ ಬೆಡ್ ಮಾತ್ರ ಇರುತ್ತೆ ಕಬೋರ್ಡ್ ಮಾತ್ರ ಇರುತ್ತೆ ಬೇರೆ ಏನೂ ಸ್ಟೋರೇಜ್ ಇರಲ್ಲ ಚೇರ್ಸ್ ಇರೋಲ್ಲ ಟೇಬಲ್ಸ್ ಇರೋಲ್ಲ ಸೊ ಅಂಥ ಸಮಯದಲ್ಲಿ ನಮಗೆ ಲೈಕ್ ನಮ್ಮ ಥಿಂಗ್ಸ್ ಇಡೋದಕ್ಕೆ ಎಲ್ಲ ಹೊರಗಡೆ ಇರುತ್ತೆ ಸೊ ಕಳೆದವು ಆಗ್ಬೋದು ಅದು ಏನೋ ಒಂದು ಹಾಕ್ತಿರ್ಬೋದು ಸೊ ಈ ರೀತಿ ಪ್ರಾಬ್ಲಮ್ ಆದಾಗ ಕೇಳ್ತೀವಿ ಲೈಕ್ ಇಷ್ಟು ಜಾಸ್ತಿ ಕೊಡ್ತೀರಾ ಅಂತಲೂ ಅವ್ರು ಕೇಳಲ್ಲ ಪ್ರೊವೈಡ್ ಮಾಡೋಕ್ಕೂ ಇದಾಗ ಅವ್ರ ಮನ್ಸು ಮಾಡಲ್ಲ ರೈಟ್ ಇಂಥ ಸಿಚುವೇಶನ್ ಇದೆ ಗಾಟ್ ಇಟ್ ನಿಯಮಗಳು ಅಂತ ಹೆಂಗೂ ಬಂದ್ಬಿಟ್ಟಿದೆ ಪಾಲನೆ ಮಾಡೋಕ್ಕೆ ಏನು ಸಮಸ್ಯೆ ಆಗುತ್ತೆ ಮಾಲೀಕರಿಗೆ ಪಾಲಿಕೆ ಪಾಲನೆ ಮಾಡೋಕ್ಕೆ ಏನು ಸಮಸ್ಯೆ ಆಗುತ್ತೆ ಅಂದರೆ ಮೇಡಮ್ ಒಂದು ನಮ್ಮ ಬ ಬರುವಂಥ ನಮ್ಮ ಕಸ್ಟಮರ್ಸು ತುಂಬ ಕಮ್ಮಿ ರೇಟಿಗೆ ಕೇಳ್ತಾರೆ ಆ ಅಂಥ ಸಮಯದಲ್ಲಿ ನಮಗೆ ಕೊಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಈಗ ಪ್ರತಿಯೊಂದು ಲೇಟೆಸ್ಟ್ ಟೆಕ್ನಾಲಜಿಗಳನ್ನ ಅಡವಳಿಸ್ಕೊಡೋದಾಗಿರ್ಬೋದು ಇವಾಗೆಲ್ಲ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಬಂದಿದೆ ಅದೊಂದು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿವರೆಗೂ ಆಗುತ್ತೆ ಒಂದು ಫಿಂಗರ್ ಪ್ರಿಂಟ್ ಅದು ಅವರು ಯಾರು ಅಡ್ಮಿಷನ್ ತೊಗೊಂಡಿರ್ತೀವಿ ಅವ್ರು ಮಾತ್ರ ಎಂಟ್ರಿ ಆಗೋದು ಎಕ್ಸಿಟ್ ಆಗೋದು ಇದೆಲ್ಲ ಮಾಡುವಂಥದಕ್ಕೆ ನಮಗೆ ಸ್ವಲ್ಪ ಬಜೆಟ್ ಒಂದು ಪ್ರಾಬ್ಲಮ್ ಆಗ್ಬೋದು ಮತ್ತೆ ಇನ್ನೇ ಬೇರೆ ರೀತಿ ಯಾವ ಥರ ಹೇಳ್ಬೋದು ಅಂತಂದರೆ ನಮಗೆ ಈ ಸಣ್ಣ ಪುಟ್ಟ ಮನೆಗಳ್ನ ಪಿಜಿ ಕನ್ವರ್ಟ್ ಮಾಡಿರ್ತಾರಲ್ಲ ದಿವಸ ಒಂದು ಹತ್ತ ಹದೈದ್ ಜನ ಐದ್ ಜನ ಇಟ್ಕೊಂಡು ಅಂತವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಇದು ನಾವು ಒಂದು ಹಂತದಲ್ಲಿ ನಡೆಸ್ತೀವಿ ಒಂದಷ್ಟು ಈಗ ಫಾರ್ ಎಕ್ಸಾಂಪಲ್ ನೋಡಿ ತಿಂಗ್ಳದ್ ಬಂದ್ ದಿವಸ ಪೊಲೀಸರು ಪಿಜಿಯನ್ನ ಪರಿಶೀಲಿಸ್ಬೇಕು ಎಕ್ಸೆಪ್ಟೆಬಲ ಓಕೆನಾ ಹೌದು ತೊಂದ್ರೆ ಇಲ್ಲ ರೈಟ್ ವಿದೇಶಿ ಪ್ರಜೆಗಳು ನೆಲೆಸಿದಲ್ಲಿ ಸ್ಥಳೀಯ ಠಾಣೆಗೆ ಮಾಹಿತಿ ನೀಡೋದು ಇದು ಆಲ್ರೆಡಿ ಆಗ್ತಾ ಇದ್ಯಾ ಹೌದು ನೂರು ರೈಟ್ ಕೆಲಸ ಮಾಡುವ ಅಡುಗೆ ಕೆಲಸ ಸೆಕ್ಯೂರಿಟಿ ಗಾರ್ಡ್ ಬಗ್ಗೆ ಮಾಹಿತಿ ಸಂಗ್ರಹ ರೈಟ್ ಸೈಬರ್ ಅಪರಾಧ ಕುರಿತ ನಂಬರ್ ಅಗತ್ಯ ಸೇವೆಗಳ ಸಂಖ್ಯೆ ಡಿಸ್ಪ್ಲೇ ಮಾಡೋದು ಇದನ್ನ ಬಹುತೇಕ ಪಿ ಜಿಗಳು ಮಾಡ್ತಾ ಇದ್ದಾವೆ ರೈಟ್ ಅರುಣ್ ಸರ್ ನೀವ್ ಹೇಳಬೇಕು ಇದಕ್ಕೆ ಒಂದ್ ದಿವಸ ಪೊಲೀಸರು ವಿಸಿಟ್ ಅಂದ್ರೆ ತಿಂಗಳ ಒಂದ್ ದಿವಸ ವಿಸಿಟ್ ಮಾಡೋದು ಅಂದ್ರೆ ಅಕ್ಸೆಪ್ಟಬಲ್ ಅಂದ್ರೆ ಇದನ್ನ ಯಾವತರ ಮಾಲೀಕರು ಕನ್ಸಿಡರ್ ಮಾಡ್ತಾರೆ ಪಿ ಜಿ ಮಾಲೀಕರು ಮತ್ತೆ ಅಲ್ಲಿರುವಂಥ ಸ್ಟೂಡೆಂಟ್ಸ್ ಇದನ್ನ ಹೆಂಗ್ ಪರಿಗಣನೆ ತಗೋತಾರೆ ಅಂದ್ರೆ ಯಾಕೆಂದ್ರೆ ಪೊಲೀಸರು ಬರ್ತಿದ್ದಾರೆ ಅನ್ನೋ ವಿಷಯನೇ ಬಹುತೇಕ ದೊಡ್ಡದಾಗತ್ತೆ ಫಾರ್ ಎಕ್ಸಾಂಪಲ್ಗೆ ಯಾವುದೋ ಒಂದು ಘಟನೆ ನಿಮಿತ್ತ ಕೋಲ ಕೋರಮಂಗ್ಲ ಪಿ ಜಿಗೆ ಹೋದಾಗ ಅಲ್ಲಿ ಸುತ್ತಮುತ್ತ ಜನ ಆ ಪಿ ಜಿಯನ್ನು ನೋಡಿದ್ದು ತಿಂಗಳು ತಿಂಗಳು ವಿಸಿಟಿಂಗ್ ಬರ್ತಾರೆ ಅಂದರೆ ಇದನ್ನು ಹೆಂಗೆ ಎಕ್ಸೆಪ್ಟ್ ಮಾಡ್ತೀರಿ ಅಂತ ಇಲ್ಲ ಮೇಡಮ್ ಈಗ ವಿಸಿಟಿಂಗ್ ಬರೋದ್ರಿಂದ ಇಲ್ಲಿ ಎರಡು ರೀತಿಯ ಅನುಕೂಲಗಳಿದೆ ಒಂದು ಮಾಲೀಕರುಗಳು ಕೂಡ ಎಚ್ಚೆತ್ಕೊಂಡು ಕೆಲಸದಾರ ಯಾರು ಮ್ಯಾನೇಜರ್ ಅಥವಾ ಕೆಲಸದಾರ ಸೆಕ್ಯೂರಿಟಿ ಮೇಲೆ ಜವಾಬ್ದಾರಿ ಜಾಸ್ತಿ ಬಿಡೋಂತ ಸಂದರ್ಭದಲ್ಲಿ ಪೊಲೀಸ್ನವ್ರು ತಪಾಸಣೆಗೆ ಬರ್ತಾರೆ ಅಂದ್ರೆ ಒಳ್ಳೇದಕ್ಕೆ ಬರ್ತಾರೆ ಏನಾದ್ರೂ ಕುಂದು ಕೊರತೆಗಳಿದೆಯಾ ಅಥವಾ ಯಾರಾದ್ರೂ ಪಬ್ಲಿಕ್ ಬಂದು ಪಿ ಜಿ ಮುಂದ್ಗಡೆ ಏನಾದ್ರು ತೊಂದರೆ ಕೊಡ್ತಾರ ಈ ಆಂಗಲ್ ಅಲ್ಲೂ ಯೋಚನೆ ಮಾಡ್ಬೇಕು ಈಗ ಪಿ ಜಿ ಬರ್ತಾರಂದ್ರೆ ಪಿ ಜಿನಲ್ಲಿ ನಲ್ಲಿ ತಪ್ಪಿದೆ ನಾನು ಹುಡುಕಕ್ ಬರ್ತೀನಿ ಅನ್ನೋದಕ್ಕಿಂತ ಮುಖ್ಯವಾಗಿ ಸುರಕ್ಷತಾ ಕ್ರಮಗಳು ಕರೆಕ್ಟ್ ಆಗಿದೆಯಾ ನೋಡಪ್ಪ ಸಿ ಸಿ ವರ್ಕ್ ಕರೆಕ್ಟಾಗಿ ಹೊರಕಾಗ್ತಿದೆ ತೋರಿಸಿ ನನಗೆ ಅಂದಾಗ ನಾನು ಹೇಳ್ಬಿಡ್ಬಹುದು ಸರ್ ಚೆನ್ನಾಗಿದೆ ಅಂತ ಒಬ್ಬರು ಟೆಕ್ನಿಕಲ್ ಟೀಮ್ ಬರಬೇಕು ಅಂದ್ರೆ ಒಬ್ರು ಇಲ್ಲ ಅಂದ್ರೆ ಆಲ್ನೋಸ್ ಎಲ್ಲ ಗೊತ್ತಿರೋ ಪೊಲೀಸ್ ಕಾನ್ಸ್ಟೇಬಲ್ ಬಂದು ಸಿಸಿ ಕ್ಯಾಮ್ರಾದಲ್ಲಿ ಏನ್ ನಡೀತಾ ಇದೆ ಇದು ಸ್ಟೋರೇಜ್ ಎಷ್ಟಿದೆ ಸೊ ಇದು ವರ್ಕ್ ಆಗ್ತಿದೆಯೋ ಇಲ್ವೋ ಸೊ ಈ ರೀತಿ ತಪಾಸಣೆ ಮಾಡೋದು ಸ್ವಾಗತವಾಗಿದೆ ಸೊ ಅದನ್ನ ನಾವು ಹೊರತುಪಡಿಸಿ ಈಗ ಸೆಕ್ಯೂರಿಟಿ ಮೇನ್ ಸೆಕ್ಯೂರಿಟಿ ಇದ್ದಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ಇವತ್ತು ಬಿಡಿ ಈಗ ಒಂದು ವಾರದಿಂದ ಎಲ್ಲ ಪಿ ಜಿ ಮಾಲೀಕರುಗಳು ಅಲರ್ಟ್ ಆಗಿಬಿಟ್ಟಿದ್ದಾರೆ ಪ್ರತಿ ತಪಾಸಣೆ ಪ್ರತಿ ಏರಿಯಾದಲ್ಲೂ ಕೂಡ ಪೊಲೀಸ್ ಇಲಾಖೆ ಬಿ ಬಿ ಎಮ್ ಪಿ ಅವರು ನೋಡಿ ಎಷ್ಟೋ ಲೈಸೆನ್ಸ್ಗಳು ವಿಚಾರ ಬಂದಾಗ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತೇಳಿ ಲೈಸೆನ್ಸ್ ಅಪ್ಲೈ ಮಾಡಿದ್ರು ಲೈಸೆನ್ಸ್ ಕೊಡ್ತಾ ಇಲ್ಲ ಲೈಸೆನ್ಸ್ ಅಪ್ಲೈ ಮಾಡ್ತಿದ್ದಾರೆ ಇಲ್ಲ ಡಿಲೇ ಮಾಡೋದ್ ಅಥವಾ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿದ್ರು ಹಾಕಿದ್ರು ಅವ್ರದ್ದು ಅನುಮೋದನೆ ಕ್ಯಾನ್ಸಲ್ ಈ ರೀತಿ ಪ್ರಾಬ್ಲಮ್ಸ್ ನಾನು ಕಳೆದ ಬಾರಿ ನಮ್ಮ ಸಂಘದ ಕಾರ್ಯಕಾರಿಣಿ ಸಭೆಯಲ್ಲಿ ಮಾತಾಡೋ ಸಂದರ್ಭದಲ್ಲಿ ಪೊಲೀಸ್ ಕಮಿಷನರ್ ಅಥವಾ ಎ ಸಿ ಪಿ ಅವರಿಗೆ ಮತ್ತೆ ಬಿಬಿಎಂಪಿ ಕಮಿಷನರ್ ಅಥವಾ ಸಂಬಂಧಪಟ್ಟ ಹೆಲ್ತ್ ಆಫೀಸರ್ ಅವ್ರನ್ನ ಕರೆಸ್ಬಿಟ್ಟು ಒಂದು ಮಾಸ್ಕ್ ಆಗಿ ಒಂದು ಮೀಟಿಂಗ್ ಮಾಡಬೇಕು ಪಿ ಜಿ ಮಾಲೀಕರದ್ದು ಈ ಕಾನ್ಸೆಪ್ಟ್ ಇದೆ ಈಗ ಕೂಡ ಮೊನ್ನೆನೂ ಕೂಡ ನಾವು ಈ ಸಂದರ್ಭ ಬಂದಿರಂತದ್ರ ಇದಕ್ಕಿಂತ ಮುಂಚಿತವಾಗಿ ಎಲ್ಲೆಲ್ಲಿ ಈ ಸಮಸ್ಯೆಗಳಿದೆ ಪಿ ಜಿ ಲೈಸೆನ್ಸ್ ಕೊಡ್ಲಿಕ್ಕೆ ಏನ್ ಸಮಸ್ಯೆಗಳಿದೆ ಅದನ್ನ ಯಾಕಂದ್ರೆ ಇವಾಗ ಆಲ್ರೆಡಿ ಓಪನ್ ಮಾಡ್ಬಿಡಿದ್ದಾರೆ ಎಷ್ಟೋ ಜನ ಪಿ ಜಿ ನಡೆಸ್ತಾ ಇದ್ದಾರೆ ಕೆಲವರು ನಮಗೆ ಗೊತ್ತಿಲ್ಲ ಅಂತ ಅಂದವರು ಕೂಡ ಈ ಉದಾಹರಣೆಗಳು ಇದಾವೆ ಸೊ ಅಂತವರಿಗೆ ನಮ್ಮ ನಿಯಮಾವಳಿಗಳು ಎಕ್ಸ್ಪ್ಲೈನ್ ಮಾಡದ್ದು ಒಂದು ಕಮರ್ಷಿಯಲ್ ಮಾಡಬೇಕು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಇಂದ ನೀವು ಪರ್ಮಿಷನ್ ತಗೊಂಡು ಕಮರ್ಷಿಯಲ್ ಮಾಡಿ ಎಲ್ ಟಿ ತ್ರೀ ಕಮರ್ಷಿಯಲ್ ಮಾಡಿ ಮತ್ತೆ ನೀವು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಇಂದ ತಗೊಳ್ಳಿ ಮತ್ತೆ ನೀವು ಬಿಲ್ಡಿಂಗ್ ಟ್ಯಾಕ್ಸ್ ರೆವಿನ್ಯೂ ಏನ್ ಕಟ್ತಾರೋ ಬಿಲ್ಡಿಂಗ್ ಮಾಲೀಕರು ಕಟ್ಟಬೇಕಾದ್ನ ಅದನ್ನು ಕೂಡ ಕಮರ್ಷಿಯಲ್ ಆಗಿ ಕಟ್ಟಿ ಒಂದು ನೀವು ಬೋರ್ಡ್ ಡಿಸ್ಪ್ಲೇ ಆಗ್ತದ ಸಂದರ್ಭದಲ್ಲಿ ಇದು ವ್ಯಾಪಾರ ವ್ಯಾಪಾರ ಅಂದ್ರೆ ಬಿಸಿನೆಸ್ ಸೇವೆ ಜೊತೆಗೆ ಬಿಸ್ನೆಸ್ ಕೂಡ ಹೌದು ಯಾಕಂದ್ರೆ ಅವರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಮಾಲೀಕರು ಇನ್ವೆಸ್ಟ್ಮೆಂಟ್ ನ ಫಲವಾಗಿ ಅವರು ಸ್ಯಾಲರಿ ಅಥವಾ ಲಾಭನ ತಗೊಳ್ಳುವಂತದ್ದು ಅಡಿಕೆ ಸೊ ಈ ಸಂದರ್ಭದಲ್ಲಿ ನಾನು ಒಂದು ಈ ಮುಖ್ಯನ ನಿಮ್ಮ ವಾಹಿನಿ ಮುಖ್ಯನ ಹೇಳುವಂತದ್ದು ಎಲ್ಲೆಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ಗಳು ಇದೆಯೋ ಅದನ್ನು ಸಾಲ್ವ್ ಮಾಡೋದ್ರ ಜೊತೆಗೆ ಈ ಬಿ ಬಿ ಎಂ ಪಿ ಅಧಿಕಾರಿಗಳು ಏನು ವಾರ್ಡ್ ವೈಸ್ ಇದಾರೋ ಅವರಿಗೆ ಒಂದು ನಿರ್ದೇಶನ ಕೊಡಬೇಕು ಎಲ್ಲೆಲ್ಲಿ ಪಿ ಜಿ ಗಳು ಅಪ್ಲೈ ಮಾಡಿದ್ವರಿತ ತ್ವರಿತಗತಿಯಲ್ಲಿ ಅದನ್ನ ಸಾಲ್ವ್ ಮಾಡಿ ಪ್ರಾಬ್ಲಮ್ ಎಲ್ಲೆಲ್ಲಿ ಲೈಸೆನ್ಸ್ ಗಳು ಅಪ್ಲೈ ಮಾಡ್ತಾರೋ ವಾಲಂಟಿಯೆಲ್ಲ ಒಂದು ಸಕ್ರಮಗೊಳಿಸ್ಬಿಟ್ಟು ಅವ್ರಿಗೆಲ್ಲ ಲೈಸೆನ್ಸ್ ಕೊಡೋದ್ರ ಜೊತೆಗೆ ವ್ಯವಸ್ಥಿತವಾಗಿ ಪಿ ಜಿ ನಡೆಸ್ರಿ ಅಂತ ಒಂದು ಮಾರ್ಗದರ್ಶನ ಕೊಡಬೇಕು ಅದಕ್ಕೆ ನಾವು ಪಿ ಜಿ ಮಾಲೀಕರ ಸಂಘ ಕೂಡ ಒಂದು ಮೀಟಿಂಗ್ ಮಾಡೋದ್ರ ಜೊತೆಗೆ ಹೋಗಿ ಆ ಮುಖ್ಯನ ಎಲ್ಲ ಮಾಲೀಕರುಗಳು ಕೂಡ ಸುರಕ್ಷತಾ ಕ್ರಮ ಕೈಗೊಳ್ಳಿ ಅನ್ನುವಂತಹ ಮೆಸೇಜ್ ಅನ್ನು ಕೊಡ್ಲಿಕ್ಕೆ ಇಚ್ಛೆ ರೈಟ್ ಸೆಕ್ಯೂರಿಟಿ ಇಲ್ಲಿ ಬಹಳ ಮುಖ್ಯ ಆಗಲೇ ಉಲ್ಲೇಖ ಮಾಡಿದಾಗ ಹ್ಯಾಕ್ ತಗೋತಿರಿ ಸೆಕ್ಯೂರಿಟಿನ ಹೆಂಗೆ ಚೆಕ್ ಮಾಡ್ತೀರಿ ಆಗಲೇ ನಾವು ಮಾತಾಡ್ತಿದ್ದಂಗೆ ನಾರ್ತ್ ಅವರೇ ಸ್ವಲ್ಪ ಜಾಸ್ತಿ ಇರ್ತಾರೆ ಅಂತ ಸೆಕ್ಯೂರಿಟಿ ಪರ್ಪಸ್ಗೆ ಈಗ ತಗೊಳ್ತಿರೋ ಕ್ರಮಗಳು ಸಾಕ ಇನ್ನೂ ಹೆಚ್ಚಿನ ಗಮನ ಹರಿಸ್ಬೇಕು ಅಂತ ಅನ್ಸುತ್ತೆ ಮಾಲೀಕರು ಈ ಥರ ಸಂದರ್ಭ ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಗಮನ ಹರಿಸಬೇಕಾಗುತ್ತೆ ಮೇಡಮ್ ನಮಗೆ ಕೆಲವೊಂದು ಸರ್ ಏನಾಗುತ್ತೆ ಈಗ ನಾವು ಲೋಕಲ್ ಸರ್ ಹೇಳಿದಂಗೆ ನಮಗೆ ಗೊತ್ತಿರೋರಿಂದ ಬೇರೆ ತಗೊಬೇಕು ಅಂತ ಊರಿಂದ ಬಂದಿರ್ತಾರೆ ಕೆಲವರು ನಮಗೆ ಗೊತ್ತಿರೋರು ಇರ್ತಾರೆ ರಿಲೇಟಿವ್ಸ್ ಇರ್ತಾರೆ ಬೇರೆ ಯಾರಾದರೂ ಹೊರ್ಗಡೆಯಿಂದ ಬಂದಿರೋರು ನೀವು ಏಜೆನ್ಸಿ ಮುಖಾಂತರ ಹೋಗೋದಾದರೆ ಇವು ಮೇಡಮ್ ಹೇಳಿದಂಗೆ ಅವಾಗ್ಲೇ ಕೆಲವೊಂದು ಸರ್ವಿಸಸ್ ಸಿಗಲ್ಲ ನಮಗೆ ನಾವು ಕೇಳ್ತೀವಿ ಅವರು ಜಾ ಬಾಯಿ ಬಿಟ್ಟು ಕೇಳಲ್ಲ ಜಾಸ್ತಿ ಈ ಥರದ್ದು ತುಂಬ ವಿರೋಲ್ಲ ಒಂದು ರುಪೀಸಲ್ಲಿ ಒಬ್ಬರೋ ಇಬ್ಬರು ಇರ್ತಾರೆ ಅಷ್ಟೇ ನನಗೆ ಗೊತ್ತಿದ್ದಂಗೆ ಸರ್ ಗೊತ್ತಿರುತ್ತೆ ಅದು ನಮಗೆ ಗೊತ್ತಿದ್ದಂಗೆ ಈ ಥರದವರು ದುಡ್ಡು ಜಾಸ್ತಿ ಜಾಸ್ತಿ ತಗೊಳ್ಳಿ ಸರ್ವಿಸ್ ಕೊಡಿನವ್ರು ತುಂಬಾ ಕಡಿಮೆ ಇರ್ತಾರೆ ಈಗ ನಾನು ಒಂದು ಫೈವ್ ಹಂಡ್ರೆಡ್ ರುಪೀಸ್ ರೆಂಟ್ ಜಾಸ್ತಿ ಮಾಡಿದ್ರೆ ಫರ್ ಪರ್ಪಸ್ ಈಗ ನಾವು ಬಯೋಮೆಟ್ರಿಕ್ ವ್ಯವಸ್ಥೆ ಮಾಡಬೇಕು ಅಥವಾ ಸಿ ಸಿ ಕ್ಯಾಮ್ರಾ ಜಾಸ್ತಿ ಮಾಡಬೇಕು ಇಲ್ಲ ಸೆಕ್ಯೂರಿಟಿ ಹಾಕ್ಬೇಕು ಅದಕ್ಕೆ ಇನ್ನು ಏನಾದರೂ ಅಪ್ಗ್ರೇಡ್ ಮಾಡೋಕೆ ಇವೆನ್ ನೀವು ಟೂ ಹಂಡ್ರೆಡ್ ರುಪೀಸ್ ಜಾಸ್ತಿ ಮಾಡಿದ್ರು ಪಿ ಜಿ ಕಾಲೇಜ್ ಮಾಡಿದ್ರೆ ತುಂಬಾ ಇರ್ತಾರೆ ಸ್ಟೇ ಮಾಡೋದಕ್ಕಿಂತ ಹೊರಗಡೆಗೆ ಹೋಗುವ ಬೇರೆ ಕಡೆ ಅವ್ರ ಕಡಬೇಕು ವೆರಿಫಿಕೇಶನ್ ಏನ್ ಬರ್ತಾರೆ ಅಂತ ಪೊಲೀಸ್ನವ್ರು ಬರ್ತಾರೆ ರೂಲ್ಸ್ ಮಾಡಿದೀವಲ್ಲ ನೀವೆಲ್ಲ ಫಾಲೋ ಅಂತ ಮಾಡ್ತೀವ್ರಿ ಜಿಗೇ ಬಂದ್ರು ಬಯೋಮೆಟ್ರಿಕ್ ಸೆಕ್ಯೂರಿಟಿ ಸಿ ಸಿ ಕ್ಯಾಮರಾ

ಅಲ್ಲಿ ಅವರು ಅವ್ರಿಗೆ ಒಂದೆರಡು ಅವರ್ ಒನ್ ಅವರ್ ಟೈಮ್ ಆದಂಥ ಅವ್ರಿಗೆ ಎಲ್ಪ್ ಮಾಡಿ ಅಲ್ಲೇ ಇರ್ತಾರೆ ಮೇಡಮ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲೇ ಇರ್ತಾರೆ ಡೋ ಲೇಡೀಸ್ ಪಿ ಜಿಗಳಲ್ಲಿ ಡೋರ್ಸ್ ಎಲ್ಲ ಲಾಕ್ಸ್ ಇರುತ್ತೆ ಟೆನ್ ಓ ಕ್ಲಾಕು ಮತ್ತು ಬಾಯ್ಸ್ ಪೀಜಿಗೆ ಬಂದಾಗ ನೀವು ಇದಕ್ಕೆ ಇಲ್ಲಿ ಸ್ಟಡಿ ಸೆಂಟರ್ಗಳು ತುಂಬ ಜಾಸ್ತಿ ಆಗಿರೋದ್ರಿಂದ ವಿಜಯನಗರದಲ್ಲಿ ಇಲ್ಲಿ ಮಿಡ್ ನೈಟ್ ಎರಡು ಗಂಟೆಗೆ ಬರೋದು ಮೂರು ಗಂಟೆಗೆ ಬರೋದು ಮಿಡ್ ನೈಟ್ ಬರೋದು ಬೆಳಗಿನ ಜಾವ ಬರೋದು ರೋಡಲ್ಲಿ ಮೊಬೈಲ್ ಕಿತ್ಕೊಳ್ಳೋದು ಬೈಕ್ ಅಥವಾ ಗಲಾಟೆ ಆಗೋದು ಯಾರು ಇದನ್ನ ಅವ್ರ ಸೇಫ್ಟಿನ ಯೋಚನೆ ಮಾಡ್ತಾ ಇಲ್ಲ ಅವರು ಇಲ್ಲ ಸರ್ ನಾವು ಓದಕ್ಕೆ ಬಂದಿದ್ದೀನಿ ನಾವು ಓದಬೇಕು ಪ್ರಾಬ್ಲಮ್ ಆಗುತ್ತೆ ಅದ್ ಅಲ್ಲಿಗೆ ಹೋಗಿ ಬರಿ ಓದೋದೇ ಆದ್ರೆ ನಮ್ದೇನು ಅಭ್ಯಂತರ ಇಲ್ಲ ಅದಕ್ಕೆ ಬಟ್ ಅವ್ರ ಸೆಕೆಂಡ್ ತುಂಬಾ ಮುಖ್ಯ ಆಗುತ್ತೆ ಮಾತ್ರ ಇದ್ರೆ ತೊಂದರೆ ಇಲ್ಲ ಅಂದಾಗ ನನಗೆ ಬೇರೆ ವಿಚಾರಗಳು ಬಂತು ಈಗ ಡ್ರಗ್ ಇರ್ಬೋದು ಈ ತರದ್ದೆಲ್ಲ ಪಿ ಇದೆ ಅನ್ನೋದು ಈಗ ಈ ಪ್ರಕರಣಗಳಲ್ಲಿ ನೀವು ನೇರವಾಗಿ ಮಾಲೀಕರನ್ನ ಒಳೆ ಮಾಡಿದಾಗ ಈಗ ಒಂದು ಬ್ಯಾಗ್ ಅಲ್ಲಿ ಸಣ್ಣದಾಗಿ ಒಂದು ಪ್ಯಾಕೆಟ್ ಇಟ್ಕೊಂಡು ಹೋದ್ರೆ ಚೆಕ್ ಮಾಡಕ್ಕಾಗತ್ತೆ ಅಂತ ಮ್ಯಾಟ್ರೋ ಈಗ ನೀವು ಬೇರ್ ಬಾಟಲ್ಸ್ ಅಥವಾ ದೊಡ್ಡ ದೊಡ್ಡ ಬಾಟಲ್ಸ್ ಎಲ್ಲ ಸೌಂಡ್ ಆಗ್ತಾ ಇರುತ್ತೆ ಎಲ್ಲ ಬ್ಯಾಗ್ಗಳನ್ನು ಚೆಕ್ ಮಾಡಿದೆ ನೀವು ಒಂದಿನ ಚೆಕ್ ಮಾಡ್ತೀರಿ ಎರಡು ದಿನ ಚೆಕ್ ಮಾಡ್ತೀರಿ ಮೂರು ದಿನಕ್ಕೆ ಅವ್ರು ಪಿ ಜಿ ಖಾಲಿ ಮಾಡ್ಕೊಂಡೇ ಹೋಗಿರುತ್ತೆ ನಾಳೆ ಬರುತ್ತೆ ಸರ್ ನಮ್ಮೂರಿಂದ ನಾಳೆ ದುಡ್ಡು ಹಾಕ್ತಾರೆ ನಾಳಿದ್ದಾಗ್ತಾರೆ ಅಪ್ಪನಿಗೆ ಹುಷಾರಿಲ್ಲ ಅಮ್ಮನಿಗೆ ಹುಷಾರಿಲ್ಲ ಒಂದು ವಾರ ಪಿ ಜಿ ರೆಂಟ್ನ ಡಿಲೇ ಮಾಡ್ತಾರೆ ಕಟ್ಟಡದ ಮಾಲೀಕರ ಮಾಲೀಕರಿಗೆಲೇ ಮಾಡೋಕ್ಕಾಗಲ್ಲ ನಾವು ಅದನ್ನ ಮಾಡೋಕ್ಕಾಗಲ್ಲ ಮೇಡಮ್ ಅದನ್ನು ಮಾಡೋಕ್ಕಾಗಲ್ಲ ಟೆಂತ್ಗೆ ಒನ್ ಟು ತರ್ಟಿ ಏತ್ ಮಂತ್ ಇರುತ್ತೆ ಈವನ್ ಟೆಂತ್ ಒಳ ನೀವು ಅಟ್ ಲೀಸ್ಟ್ ಪೇ ಮಾಡಲೇಬೇಕ ಎನಿ ಕಾಸ್ಟ್ ನೀವು ಸಾಲನಾದರೂ ಮಾಡಿ ಲೋನ ಬೇರೆ ಎಲ್ಲಾದರೂ ತಗೊಂಡು ನೀವು ಫ್ರೆಂಡ್ಸ್ ಹತ್ರ ತಗೊಳ್ಳಿ ನಾವು ಪೇ ಮಾಡ್ಲೇಬೇಕೆ ಅವ್ರಿಗೆ ಟೈಮ್ ಅಂದರೆ ಟೈಮ್ ಹುಡುಗರುದ ಹಂಗೆ ಬರೋದಿಲ್ಲ ನಮಗೆ ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ನಾವು ಹೆಲ್ಪ್ ಮಾಡಬೇಕಾಗತ್ತೆ ಅವ್ರಿಗೆ ನೀವು ಬಿಸ್ನೆಸ್ಸಲ್ಲಿ ಈ ತರ ಸಹಕಾರ ಇಲ್ಲದೇ ಇದ್ದರೆ ಅವರು ಇಮಿಡಿಯೇಟ್ ನಾಳೆನೇ ನಾಳಿದ್ದೇ ಇರಲ್ಲ ಪೇಜಿಲಿ ಅವರು ಈ ನಮ್ಮ ಅಲ್ಲಿ ನಾವು ಇನ್ಫಾರ್ಮೇಶನ್ ಆಗ್ತೀವಿ ಅಟ್ ಲೀಸ್ಟ್ ಅವರು ದುಡ್ಡು ರೆಂಟ್ ಕೊಡದೆ ಹೋಗಿದ್ರೆ ಒಂದು ದಿವ್ಸ ಎರಡು ದಿವಸ ಮೂರು ದಿವಸ ದಟ್ಸ್ ಫೈನ್ ನೋ ಇಶ್ಯೂ ಅದರಲ್ಲೇನು ಇಶ್ಯೂ ಬರಲ್ಲ ನಮಗೆ ಇಲ್ಲಿ ಎರಡೆರಡು ತಿಂಗಳು ರೆಂಟು ಕೊಡದೇ ಹೋಗಿರೋರು ಇದ್ದಾರೆ ನಮ್ಮ ಹತ್ರ ತುಂಬ ಜನ ಇದ್ದಾರೆ ಆ ಥರ ಆ ಥರ ಗ್ರೂಫಲ್ಲಿ ಹಾಕ್ತೀವಿ ನಾವು ಅವ್ರಿಗೆ ಲೋಕಲ್ ಆ ವಿಜಯನಗರ ಇದರಲ್ಲಿ ಯಾರಿಗೂ ಯಾರು ಮತ್ತೆ ಪಿ ಜಿ ಕೊಡಲ್ಲ ಅವ್ರಿಗೆ ಮತ್ತೆ ಬಂದರೆ ಈ ಥರ ಏನಾಗುತ್ತೆ ತುಂಬ ಕಡಿದು ಬಡತನದಿಂದ ಬಂದಿರೋರ್ಗು ನಾವು ನೆಕ್ಸ್ಟ್ ಟೈಮ್ ಪಿ ಜಿ ಕೊಡಲ್ಲ ಆ ಥರ ಆದರೆ ಪ್ರಶ್ನೆ ಒಂದು ಸಾರಿ ಆ ಥರ ಆದರೆ ಮತ್ತೆ ನಮ್ಗೆ ಏನಾಗುತ್ತೆ ಹೊರಟಾಗ್ಬಿಡುತ್ತೆ ನಾವು ನೆಕ್ಸ್ಟ್ ನಿಜವಾಗೂ ಬಡವರು ಬಂದಿದ್ರು ಮನಸ್ಸು ಬರೋದಿಲ್ಲ ಕೊಡಕ್ಕೆ ನಾವು ಅವ್ರಿಗೆ ಸಾರಿ ಅದೇ ದುಡ್ಡು ಕೊಟ್ಟಿರ್ತೀವಿ ಸರ್ವಿಸ್ ಯಾಕೆ ಕೊಡೋಲ್ಲ ದ ಸೇಮ್ ಟೈಮು ಬೆಳಿಗ್ಗೆ ಟಿಫನ್ ಟೈಮು ಒಂಬತ್ತುವರೆ ಏಳು ಸೆವೆನ್ ತರ್ಟಿಯಿಂದ ನೈನ್ ತರ್ಟಿಯಿಂದ ಮಾಡಿರ್ತೀವಿ ಕ್ಲಾಸು ಕೆಲವರಿಗೆ ಹನ್ನೊಂದು ಗಂಟೆ ಬಿಡುತ್ತೆ ಹನ್ನೆರಡಕ್ಕೆ ಬಿಡುತ್ತೆ ಹನ್ನೆರಡು ಗಂಟೆ ಬಂದು ತಿಂಡಿ ಕೇಳಿರೋರು ಇದ್ದಾರೆ ನಮ್ಮ ಹತ್ರ ನೀವು ಹನ್ನೆರಡು ಗಂಟೆ ತಿಂಡಿ ಕೊಟ್ಟರೆ ಊಟ ಇನ್ನೊಬ್ಬರು ಮಧ್ಯೆ ಮೊದಲೇ ಬಂದು ನಮಗೆ ಕೊಡೋಲ್ಲ ನೀವು ಅವ್ರಿಗೆ ಕೊಡ್ತೀರಿ ನೈನ್ ತರ್ಟಿಯಿಂದ ಯಾಕೆ ಟೈಮ್ ಹಾಕಿದ್ದೀರಿ ನಾವು ದುಡ್ಡು ಕಟ್ತೀವಲ್ಲ ಅವ್ರು ಕಟ್ತಲ್ಲ ಅಂದ್ರೆ ಸ್ಟೂಡೆಂಟ್ಸ್ ಅದಕ್ಕೆ ಬಂದವರಿಗೆಲ್ಲ ಆದಷ್ಟು ನಮ್ಮ ಕೈಯಿಂದ ಸಹಕಾರ ಸಹಕಾರ ಮಾಡ್ತಾ ಇದ್ದೀವಿ ಅವರು ಅದನ್ನು ತಿಳ್ಕೊಬೇಕು ಓಕೆ ಇನ್ನು ಅಗ್ನಿ ಅನಾಹುತದ ಕುರಿತಂತೆ ಅಗತ್ಯ ಸುರಕ್ಷಾ ಕ್ರಮಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ ಈಗ ನಮ್ಮ ಹತ್ರ ಎಲ್ಲ ಫೈರ್ ಇದ್ರದ್ದೆಲ್ಲ ಇರುತ್ತೆ ಮೇಡಮ್ ಎ ಬಿ ಸಿ ಪೌಡರ್ಸ್ ಮತ್ತು ಇದು ಬಾಲ್ಸ್ ಬರುತ್ತೆ ಆ ಥರದ್ದೆಲ್ಲ ಇನ್ಸ್ಟಾಲ್ ಮಾಡಿದ್ದೀವಿ ಈಗ ಈಗ ನೆನ್ ಮೊನ್ನೆ ಬಂದ ಲೂರ್ಸ್ ಪ್ರಕಾರ ಅದೇ ಫಸ್ಟ್ ಏಡ್ ಕಿಟ್ ಆ್ಯಕ್ಚುಲಿ ಅಲ್ಲಿ ಕೋರ್ನಲ್ಲ ಕ್ರೈಮ್ ಆದಾಗ ಅಲ್ಲಿ ಒಂದು ಕಂಡಿಡ್ದೆ ಅಂದರೆ ಅವರು ಫಸ್ಟ್ ಏಡ್ ಕಿಟ್ ಇಟ್ಟಿಲ್ಲ ಎಲ್ಲೋ ಅಂತ ಮೊನ್ನೆ ಮೀಟಿಂಗ್ ಅದೇ ತುಂಬ ಗಂಭೀರವಾಗಿ ಚರ್ಚೆ ಆಯಿತು ಅದು ಮ್ಯಾಂಡೇಟ್ರಿ ಮಾಡಬೇಕು ನಾವು ಅಂತ ಹೇಳ್ಬಿಟ್ಟು ಇವೆಲ್ಲ ಅಳಿಸ್ಕೊಳಿಸ್ಕೋತಾರೆ ಮೇಡಮ್ ಮೇಡಮನ್ನು ಮೊದಲು ಚಿಕ್ಕ ಚಿಕ್ಕದಾಗಿ ಒಂದು ಆಫೀಸ್ ರೂಮ್ಗಳಲ್ಲಿ ಫಸ್ಟ್ ಏಡ್ ಕಿಟ್ಗಳನ್ನ ಇಡ್ತಕ್ಕಂಥ ವ್ಯವಸ್ಥೆ ಇತ್ತು ಇವಾಗ ದೊಡ್ಡ ಬಾಕ್ಸ್ಗಳಲ್ಲೇ ಫ್ಲೋರ್ ವೈಸು ಇನ್ಸ್ಟಾಲ್ ಮಾಡಬೇಕು ಅಂತ ಮೊನ್ನೆ ಸಭೆಯಲ್ಲೂ ಅದನ್ನೇ ತೀರ್ಮಾನ ಮಾಡಿದ್ದೀವಿ ಮೇಡಮ್ ಫೈರ್ ಎಕ್ಸೆನ್ಸ್ ಎಲ್ಲ ಇರುತ್ತೆ ನಮ್ಮ ಹತ್ರ ಆಲ್ರೆಡಿ ಆಫೀಸಲ್ಲಿ ಚಿಕ್ಕ ಚಿಕ್ಕದು ಇರುತ್ತೆ ಮತ್ತೆ ಫೋರ್ ಫೋ ಈವಿನ್ ಈಚ್ ಫ್ಲೋರ್ ಫೋರ್ ಜಿಸ್ ಇರುತ್ತೆ ಮೇಡಮ್ ಎಲ್ಲ ಕಡೆ ಹಾಕಿದ್ದೀವಿ ಪ್ರಿಯಾಂಕ ಡಿಪೆಂಡೆನ್ಸಿ ಆಫ್ ಪಿ ಜಿ ಎಷ್ಟಿದೆ ನಗರ ಪ್ರದೇಶಗಳಲ್ಲಿ ಈಗ ನಾವು ಬೆಂಗಳೂರು ಅಂತಲೇ ತಗೊಳ್ಳೋದಾದರೆ ಸೊ ನಾನು ಬೇರೆ ಕಡೆಯಿಂದ ಬಂದವಳು ಸೊ ಫಸ್ಟ್ ನಾನು ಹುಡುಕ್ತಕ್ಕಂಥದ್ದೇ ನಾನು ಕಾಲೇಜ್ ಮುಗೀತು ಕಾಲೇಜಲ್ಲಿ ಹಾಸ್ಟೆಲಲ್ಲಿದ್ದೆ ಅದು ತುಂಬ ಕಂಫರ್ಟ್ ಆಗಿತ್ತು ಅದು ಹೋಯ್ತು ಇವಾಗ ನೆಕ್ಸ್ಟ್ ನಾನು ಡಿಪೆಂಡ್ ಆಗ್ತಕ್ಕಂಥದ್ದೇ ಪಿ ಜಿ ಮೇಲೆ ಯಾಕಂದ್ರೆ ರೂಮ್ ಮಾಡ್ಕೋತೀನಿ ಅಂತ ಪೇರೆಂಟ್ಸ್ ಒಪ್ಪಲ್ಲ ಲೈಕ್ ಇವಾಗ ಹೆಂಗಾಗುತ್ತೆ ಅಂತಂದ್ರೆ ನಮಗೆ ನಾವು ಸರಿಪಡಿಸ್ಕೊಳಕ್ಕೆ ಆಗಲ್ಲ ಈ ಹಾಸ್ಟೆಲಲ್ಲಿ ಕಂಫರ್ಟೇಬಲ್ ಆಗಿ ಇದ್ದು ಬಂದವರು ರೂಮ್ ಮಾಡ್ಕೊಂಡಿರಕ್ಕೆ ಅಂದ್ರೆ ಆಗಲ್ಲ ಸೊ ಡಿಪೆಂಡೆನ್ಸಿ ಪಿ ಜಿ ಮೇಲೆನೆ ಜಾಸ್ತಿ ಅದಷ್ಟೇ ಅಲ್ಲದೆ ತುಂಬಾ ಜನ ಎಕ್ಸಾಮ್ಸ್ ಬರೆಯಕ್ಕೆ ಬರ್ತಾರೆ ಆ ಥರ ಎಲ್ಲ ಎಕ್ಸಾಮ್ಸ್ಗೆ ಇಂಟರ್ವ್ಯೂಸ್ಗೆ ಬರ್ತಾರೆ ಪಿ ಜಿ ಮೇಲೆನೆ ಡಿಪೆಂಡ್ ಆಗಿರೋದು ಲೈಕ್ ಪರ್ ಡೇ ಅಥವಾ ಟೂ ಡೇಸ್ಗೆ ಸಿಗುತ್ತೋ ಆ ರೀತಿ ಪಿ ಜಿ ನೆಲ್ಲ ಇರ್ಬೇಕು ಅಂತ ಹೇಳಿ ಅವಾಗ ಅವ್ರಿಗೆ ಅವಶ್ಯಕತೆ ಇರೋದ್ರಿಂದ ಆ ಪಿ ಜಿ ಬ್ಯಾಕ್ ಗ್ರೌಂಡ್ ಅದು ಇದು ಏನಿಲ್ಲ ನಮ್ಗೆ ಸಿಗ್ತಾ ಇದೆ ಇರೋದಕ್ಕೆ ಅನ್ನೋ ಕಾರಣಕ್ಕೆ ಅಲ್ಲಿ ಹೋಗಿ ಉಳ್ಕೋತಾರೆ ಬಟ್ ಲೈಕ್ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಅವ್ರು ದುಡ್ಡು ಕೊಡ್ತಿದ್ದಾರೆ ನಾವು ಇರೋಕ್ ಬಿಟ್ಟಿದ್ದೀವಿ ಅಷ್ಟೇ ಆಗುತ್ತೆ ಇದು ಒಂದು ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಮ್ಯಾಮ್ ಯಾರು ಪರ್ ಡೇ ಪಿ ಜಿಸ್ ಏನು ಇದು ಮಾಡ್ತಾ ಇದ್ದಾರೋ ಪರ್ ಡೇ ಟೂ ಡೇಸ್ಗೆ ಆ ಥರ ಅಲ್ಲಿ ಏನಾಗ್ತಿದೆ ಅಂತ ಅಂದರೆ ಚೆಕ್ ಆಗ್ತಿದೆಯಾ ಇಲ್ಲ ಅನ್ನೋದು ಡೌಟ್ ಯಾಕಂದರೆ ಅವರು ಅವರ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಏನೆಲ್ಲ ಅವರಿಂದ ತೊಗೊಂಡು ಇದು ಮಾಡಬೇಕು ಅದೆಲ್ಲ ಆಗ್ತಿದೆ ಅನ್ನೋದು ಒಂದು ಡೌಟ್ ಇದಷ್ಟೇ ಅಲ್ಲದೆ ಡಿಪೆಂಡೆನ್ಸಿ ಅಂತ ಬಂದಾಗ ಪಿ ಜಿಗಳ ಮೇಲೆ ತುಂಬಾ ಇದೆ ಅದು ಒಂದು ಅಡ್ವಾಂಟೇಜ್ ಆಗ್ಬಿಟ್ಟಿದೆ ಪಿ ಜಿಗಳನ್ನ ನಡೆಸ್ತಕ್ಕಂಥವ್ರಿಗೆ ನಮ್ಗೆ ನಮ್ಮ ಹತ್ರ ಹೆಂಗು ಬರ್ತಾರೆ ಬರ್ಲೇಬೇಕು ಸೊ ಅದಕ್ಕೆ ಅವ್ರ ಡಿಮ್ಯಾಂಡ್ ಒಂಥರ ಡಿಫ್ರೆಂಟ್ ಆಗೇ ಇರುತ್ತೆ ಲೈಕ್ ನಿಮ್ಗೆ ಜಸ್ಟ್ ಬಾಲ್ಕನಿ ಬೇಕಾ ಎರಡ್ ಸಾವಿರ ಜಾಸ್ತಿ ಸ್ವಲ್ಪ ಸ್ಪೇಸ್ ಜಾಸ್ತಿ ಬೇಕಾ ಅದಕ್ಕಿನ್ನೊಂದು ಸ್ವಲ್ಪ ಜಾಸ್ತಿ ಸೊ ಈ ರೀತಿ ಇರೋದ್ರಿಂದ ಜಾಸ್ತಿ ಓದ್ತಕ್ಕಂಥವ್ರು ಬಂದಾಗ ಇವಾಗ ಆಲ್ಮೋಸ್ಟ್ ಎಲ್ಲ ಪಿ ಜಿಗಳಲ್ಲಿ ನಾನು ನೋಡಿರೋ ಪ್ರಕಾರ ಟೇಬಲ್ಗಳು ಸ್ಟಡಿ ಟೇಬಲ್ಗಳು ಚೇರ್ಗಳು ಎಲ್ಲೂ ಪಿ ಜಿಗಳಲ್ಲಿ ಅಷ್ಟೊಂದು ಅಟ್ಯಾಚ್ ಮಾಡಿಲ್ಲ ಓದ್ತಕ್ಕಂಥವ್ರು ಬಂದಾಗ ಬೆಡ್ ಮೇಲೆ ಕೂತ್ಕೊಂಡು ಓದ್ಬೇಕು ಅಂತ ಅಂದ್ರೆ ನಿದ್ದೆ ಬರೋದು ಅಲ್ಲ ಮಲ್ಕೊಂಡ್ಬಿಡ್ತಾರೆ ಓದು ಆಗಲ್ಲ ಸೊ ಅದಕ್ಕೆ ಅವ್ರ ಏನ್ ಮಾಡ್ತಾರೆ ಸ್ಟಡಿ ಟೇಬಲ್ ಕೊಡಿ ಅಂತ ಅದು ಮನೆ ಇವಾಗ ಇರ್ತಕ್ಕಂಥದ್ದು ಸ್ಟಡಿ ಟೇಬಲ್ ಹಾಕೊಂಡು ಇದ್ ಮಾಡ್ಕೋಬಹುದು ಬಟ್ ಅದು ಓದ್ದಂಗ್ ಅನ್ಸಲ್ಲ ಸ್ಟಡಿ ಮಾಡ್ತಿರೋರ್ಗೆ ಅದು ಓದಿದಂಗ್ ಅನ್ಸಲ್ಲ ಬೆಡ್ ಮೇಲೆ ಕೂತ್ಕೊಂಡು ಓದಿದ್ರೆ ಒಂದು ನೀಟಾಗಿ ಟೇಬಲ್ ತರ ಇದು ಇತ್ತು ಅಂತ ಅಂದ್ರೆ ಅದು ಮನಸ್ಸಿಗೆ ಹತ್ತುತ್ತ ತಲೆಗೆ ಹೋಗುತ್ತೆ ಅನ್ನೋ ಒಂದು ಫೀಲಿಂಗ್ ಇರುತ್ತೆ ರೈಟ್ ಸರ್ ನೀವು ಹೇಳಬೇಕು ಈ ಲೇಡೀಸ್ ಪಿ ಜಿಗೂ ಜೆಂಟ್ಸ್ ಪಿ ಜಿಗೂ ಡಿಫ್ರೆನ್ಸ್ ಏನು ಕಂಡುಕೊಂಡಿದ್ದೀರಿ ನೀವು ಅಂತ ನಮ್ಮ ಲೇಡೀಸ್ ಪಿ ಜಿ ಅಂತಂದ್ರೆ ನಾವು ಒಂದು ಫ್ಯಾಮಿಲಿ ಆಗಲಿ ನಮ್ಮ ನಮ್ಮ ರಿಲೇಷನ್ಸ್ ಇರ್ತಾರೋ ಅದು ನಾವಿರ್ತೀವೋ ಒಬ್ಬರಲ್ಲಿ ಯಾವಾಗ್ಲೂ ನಾವು ಸಿ ಸಿಟಿವಿ ತರ ಕಣ್ಗವಾಗ ನಾವ್ ಇರಲೇಬೇಕಾಗಿದೆ ಅಥವಾ ಯಾರೋ ಸೆಕ್ಯೂರಿಟಿ ಇರಿಸೋರು ಇರ್ಲೇಬೇಕಾಗಿದೆ ಟ್ವೆಂಟಿ ಫೋರ್ ಅವರ್ಸ್ ನಾವ್ ಒಂಥರ ಕಾಯ್ತಾ ಇರಬೇಕಾಗಿದೆ ನಮ್ದು ಅದು ಪ್ರಾಬ್ಲಮ್ ಆದ್ರೂ ಈ ಇನ್ಸಿಡೆಂಟ್ ಆದ್ಮೇಲೆ ಹೊರಗಿನವರಿಂದ ಏನಾದರೂ ತೊಂದರೆ ಆದ್ರೆ ಅನ್ನೋ ಕಾರಣಕ್ಕೆ ಹೌದು ಈ ನಾವು ಮೊನ್ನೆ ಆಗಿದ ಇನ್ಸಿಡೆಂಟ್ ಇಂದ ನೋಡಿದ್ರೆ ಈಗ ಯಾರೋ ಪೊಲೀಸ್ ಅವರೇ ಯಾರಾದ್ರೂ ಸಡನ್ ಆಗಿ ಬರ್ತಾರೋ ಇನ್ನೊಬ್ರು ಬರ್ತಾರೋ ಈ ಥರ ಎದುರುಕೆಲ್ಲೇ ನಾವು ಮಾಡ್ಕೊ ಮಾಡ್ಕೋಬೇಕಾಗಿದೆ ಇಪ್ಪತ್ನಾಲ್ಕು ಗಂಟೆ ನೋಡೋದಾಗಿರ್ಬೋದು ಸಿ ಸಿ ಕ್ಯಾಮ್ರಾ ನಾವು ಚೆಕ್ ಮಾಡ್ತಾರೆ ಮೊಬೈಲೆಲ್ಲ ನಾವು ಸಿ ಸಿ ಕ್ಯಾಮ್ರಾ ಮೊಬೈಲಲ್ಲೇ ಚೆಕ್ ಮಾಡುವಂಥ ವ್ಯವಸ್ಥೆ ಇದೆ ಈಗ ಈ ಥರ ನಾವು ಈ ಮುನ್ನೆಚ್ಚರಿಕೆ ಏನೇನು ತೊಗೊಳ್ಬೋದು ಅಷ್ಟು ತೊಗೊಳ್ತೀವಿ ಜೆಂಟ್ಸ್ ಪಿ ಜಿ ಆದರೆ ಇಷ್ಟೊಂದು ಸೆಕ್ಯೂರಿಟಿ ಮಾಡಬೇಕು ಅನ್ನೋದೇ ಸಿ ಸಿ ಕ್ಯಾಮ್ರಾ ಒಂದು ಹಾಕಿರ್ತೀವಿ ನಾವು ಇಪ್ಪತ್ನಾಲ್ಕು ಗಂಟೆ ನಾವಲ್ಲಿ ಇರಬೇಕು ಅಂತ ಏನಿಲ್ಲ ಯಾರ್ಯಾರು ಒಬ್ಬರು ನಮ್ಮ ಸೆಕ್ಯೂರಿಟಿ ಒಬ್ಬರು ಇಟ್ಬಿಟ್ಟು ನಾವು ಇರ್ಬೋದು ಅಂತ ಜೆಂಟ್ ಲೇಡೀಸ್ ಪಿ ಜಿ ಮಾತ್ರ ನಾವು ಇರಲೇಬೇಕಾದ ನಮ್ಮ ಅವಶ್ಯಕತೆ ಇರುತ್ತೆ ಸರ್ ಒಂದು ಪಿ ಜಿಗೆ ಸೇರ್ಕೊಂಡಾಗ ಈಗ ಸ್ಟೂಡೆಂಟ್ ಅಂತ ಅಂದ್ಕೊಂಡ್ರೆ ಒಂದು ಕಾಲೇಜಿಗೆ ಹೋಗ್ತಾರೆ ಅವ್ರು ಸ್ಟೂಡೆಂಟು ಪಿ ಜಿಲಿರ್ತಾರೆ ಅನ್ನೋದಾದ್ರೆ ನೀವು ಗಾರ್ಡಿಯನ್ ಆಗಿರ್ತೀರಾ ಹೇಗೆ ಅಂತ ಈಗ ಸ್ಕೂಲಿಂದನೋ ಕಾಲೇಜ್ ಇಂದೋ ಅಥವಾ ಅವ್ರ ವರ್ಕಿಂಗ್ ಪ್ಲೇಸ್ ಏನೋ ವ್ಯತ್ಯಾಸ ಆಯಿತು ಅಂದ್ರೆ ನಂಬರ್ ಕರೆ ಕರೆ ಬಂದಿರೋದು ಈ ಘಟನೆಗಳು ಮೇಡಮ್ ನಾವು ಗಾಡಿಯನ್ನಾಗೆ ಇರ್ತೀವಿ ನನ್ಗೆ ರೀಸೆಂಟ್ ಆಗಿ ಒಂದು ಹನ್ನೆರಡು ಗಂಟೆಗೆ ಮೈಗ್ರೇನ್ ಪ್ರಾಬ್ಲಮ್ ಇತ್ತು ಒಂದು ಹುಡುಗಿಗೆ ಅಂತ ಹೇಳಿ ಆ ಮೆಡಿಕಲ್ ಸ್ಟೂಡೆಂಟ್ ಅವರು ರಾತ್ರಿ ಹನ್ನೆರಡು ಗಂಟೆಗೆ ಕಾಲ್ ಬರುತ್ತೆ ನಾನು ಇಮಿಡಿಯೇಟ್ ಆಗಿ ಎದ್ದು ಹೋಗ್ಬೇಕಾಗಿರುತ್ತೆ ನಾವು ಮೊಬೈಲ್ ಗಳ ಯಾವತ್ತು ನಮ್ಮ ಇಟ್ಕೊಂಡೇ ಇರಬೇಕು ನಮಗೂ ತುಂಬಾ ಯಾಕಂದ್ರೆ ಮುಂದೆ ನಾಳೆ ಏನಾದ್ರೂ ಆದ್ರೆ ನಮ್ಮ ಮನಸ್ಸು ಒಪ್ಪಲ್ಲ ಅಯ್ಯೋ ನಾನು ಒಂದ್ ಸ್ವಲ್ಪ ಕೇರ್ ತಗೊಂಡಿದ್ರೆ ಏನಾದ್ರೂ ಆಗ್ತಿರ್ಲಿಲ್ಲ ನಮ್ಮ ನಮಗೆ ಗಿಲ್ಟ್ ಫೀಲ್ ಆಗುತ್ತೆ ನಾವು ಎದ್ದೋಗಿ ನಾವು ಎದ್ದು ಮತ್ತು ಅವ್ರು ತುಂಬ ವೆಯ್ಟರ್ ಎತ್ತಕ್ಕೂ ಆಗಲಿಲ್ಲ ಆ್ಯಂಬುಲೆನ್ಸಿಗೆ ಎತ್ತಿ ನಾವೇ ಹಾಕೋದಾಗಿರ್ಬೋದು ಈ ಥರ ನಾವು ತುಂಬ ನಾವು ಗಾರ್ಡಿಯನ್ ಆಗಿರ್ತೀವಿ ನಮ್ಮ ನಮ್ಮ ಮಕ್ಕಳ ಥರ ನಾವು ನೋಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ ಅವ್ರು ಯಾವಾಗ ಆ ಥರ ಬಿಹೇವ್ ಮಾಡಲ್ಲ ನಮ್ಮ ರೀತಿ ಬೇ ನಾವು ಅದು ಕ್ಲಾಶ್ ಆಗೋ ರೀತಿ ಬರುತ್ತೆ ರೈಟ್ ಅರುಣ್ ಸರ್ ನೀವು ಹೇಳಬೇಕು ಭಾವನಾತ್ಮಕ ಸಂಬಂಧ ಅನ್ನೋದು ಎಲ್ಲ ವಿಷಯದಲ್ಲೂ ಇದ್ದೇ ಇರುತ್ತೆ ಇವತ್ತು ನಿಯಮಗಳಿರ್ಬೋದು ನಿಯಮಗಳು ಮುಂಚೆನೂ ಇತ್ತು ಅದರ ಪಾಲನೆ ಕಡಿಮೆ ಆಗಿತ್ತು ಇವಾಗ ಸ್ಟ್ರಿಕ್ಟಾಗಿ ಮಾಡ್ತಿದ್ರೆ ಇನ್ಸಿಡೆಂಟ್ ಆದಮೇಲೆ ಬಟ್ ಅಲ್ಲಿ ಪಿಜಿ ಜಿ ವಾಸಿಗಳಿಗೂ ಪಿ ಮಾಲೀಕರು ಅಥವಾ ಅಲ್ಲಿರುವಂತಹ ಜನರ ನಡುವಿನ ಭಾವನಾತ್ಮಕ ಸಂಬಂಧದ ಬಗ್ಗೆ ಏನು ಹೇಳ್ತೀರಿ ಒಳ್ಳೆ ಪ್ರಶ್ನೆ ಮೇಡಂ ಇದು ನಿಜವಾಗಿಯೂ ಸಹ ಒಬ್ಬ ಪಿ ಜಿ ವಾಸಿ ಮತ್ತೆ ಮಾಲೀಕನಲ್ಲಿ ಯಾವ ರೀತ ಒಂದು ಅವಿರತವಾದಂತಹ ಬಾಂಧವ್ಯ ಇರಬೇಕು ಯಾಕಂದ್ರೆ ನಾವು ಕೇರ್ಲೆಸ್ ಅಲ್ಲಿ ಮಾತಾಡ್ತಕ್ಕಂಥ ಯಾಕಂದ್ರೆ ಫಸ್ಟ್ ಕೆಲವರು ಓಮ್ ಸಿಕ್ಕಿರ್ತಾರೆ ಮನೆಯಲ್ಲಿ ಅಟ್ಯಾಚ್ ಆಗಿರೋ ಪಿ ಜಿ ಬರ್ತಾರೆ ನಾವು ಎಂತೆಂತ ಉದಾಹರಣೆ ನೋಡಿದೀವಿ ಕಳೆದ ಇಪ್ಪತ್ತೊಂದು ವರ್ಷದಲ್ಲಿ ಅಂದ್ರೆ ತಂದೆ ತಗೊಂಡ್ ಬಿಟ್ಟು ಒಂದ್ ಕಿಲೋಮೀಟರ್ ಹೋಗಿರಲ್ಲ ಇಲ್ಲ ಹತ್ಕೊಂಡು ಕೂತ್ಕೊಂಡು ಇಲ್ಲ ನನಗೆ ಅಪ್ಪ ಅಮ್ಮ ಬೇಕು ನಾನು ವಾಪಸ್ ಹೋಗ್ತೀನಿ ಅಂತ ಡಿಗ್ರಿ ಮುಗಿಸ್ತಿರೋ ಹುಡುಗರು ಆಫೀಸಿಗೆ ಬಂದಿರ್ತಾರೆ ಕೊನೆಗೆ ಅವರು ಆಮೇಲೆ ಇನ್ನೂ ಕೆಲವು ಕಡೆ ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಪಿ ಜಿ ಮಕ್ಕಳನ್ನ ಬಿಟ್ಬಿಡ್ತಾರೆ ಅವ್ರ ಕೈಲೇ ಹೋಗಕ್ಕಾಗಿರಲ್ಲ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲೂ ಕಾರಲ್ಲಿ ಹತ್ಕೊಂಡು ಕೂತಿರೋ ಉದಾಹರಣೆಗಳು ಕೂಡ ಇದೆ ಅಂತ ಬಾಂಧವ್ಯ ಇರೋ ಸಂದರ್ಭದಲ್ಲಿ ಪಿ ಜಿ ಅಥವಾ ಅವರು ಜೆಂಟ್ಸ್ ಆಗಿರ್ಬೋದು ಲೇಡೀಸ್ ಆಗಿರ್ಬೋದು ಆ ಮಕ್ಕಳನ್ನ ಕೂತ್ಕೊಂಡು ಸ್ವಲ್ಪ ಕೌನ್ಸಿಲಿಂಗ್ ಈ ಮಗಿನ ಭಾವನೆಗಳು ಹೇಗಿದಾವೆ ಅಟ್ಲೀಸ್ಟ್ ಅಡ್ಮಿಷನ್ ಮಾಡೋ ಟೈಮ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಸೊ ನೋಡಮ್ಮ ಎಲ್ಲಿ ಎದ್ರಬೇಕಾಗಿಲ್ಲ ಆಮೇಲೆ ಅಕ್ಕಪಕ್ಕ ಸಹ ಪಾರ್ಟಿಗಳು ಅವರು ಈಗ ನೀವ್ ಹೊಸ ಬಂದಿರ್ತೀರ ಎಲ್ಲರೂ ಪರಿಚಯ ಆಗೋರ್ಗೂ ಒಂದು ವಾರ ಆಗಿಬಿಟ್ರೆ ಅವರೆಲ್ಲ ಚೆನ್ನಾಗಿ ಅದು ಬಹಳ ವೆರಿ ಇಂಪಾರ್ಟೆಂಟ್ ಅವಾಗ ಅವ್ರನ್ನ ಒಂದ್ ಸ್ವಲ್ಪ ಕೌನ್ಸಿಲಿಂಗ್ ನಿಮಗೆ ಏನೇ ತೊಂದ್ರೆ ಇದ್ರಮ್ಮ ನೀನೇ ಯೋಚನೆ ಮಾಡ್ಬೇಡ ಅಪ್ಪ ಅಮ್ಮ ದೂರದಲ್ಲಿ ಇರ್ತಾರೆ ಏನಾದ್ರೂ ಸ್ವಲ್ಪ ಏನಾದ್ರು ನಿಮಗೆ ಮೆಡಿಕಲ್ ಏನೋ ಒಂದು ಪ್ರಾಬ್ಲಮ್ ಆಯ್ತು ತಕ್ಷಣ ನಮಗೆ ಹೇಳಿ ನೀವು ಸೆಕ್ಯೂರಿಟಿ ಹೇಳಿ ಮಾಲೀಕ ಇವ್ರಿಗೆ ಹೇಳಿ ಮಾಲೀಕರಿಗೆ ಡೈರೆಕ್ಟ್ ಆಗಿ ಹೇಳಿ ಏನೇ ಪ್ರಾಬ್ಲಮ್ ಆಯ್ತು ಆರೋಗ್ಯದಲ್ಲಿ ಏರ್ಪೇರ್ ಆಯ್ತು ಯಾಕಂದ್ರೆ ತಂದೆ ತಾಯಿಗಳು ಅಷ್ಟು ದೂರದಿಂದ ಗಾಬರಿಯಾಗಿ ಓಡ್ ಅಷ್ಟೊತ್ತಿಗೆ ಆ ಮಗಳ ಭಾವನೆಗಳಲ್ಲಿ ಎಷ್ಟು ಏನಾಗ್ಬಿಡುತ್ತೆ ನಾನು ಒಂಟಿ ಆಗಿದ್ದೀನೇನು ದೂರ ಮಾಡ್ಕೊಂಡಿದ್ದೀನೋ ಅನ್ನುವಂತಹ ಒಂದು ಮನಸ್ಥಿತಿ ಬರಬಾರ್ದು ಪ್ರತಿ ಮಾಲೀಕರಿಗೂ ಕೂಡ ಅವ್ರಿಗೆ ಒಂದು ಗಮನದಲ್ಲಿ ಒಂದು ಇಟ್ಕೋಬೇಕು ಇವ್ರನ್ನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಇರೋವರೆಗೂ ಅವರು ನಮ್ಮ ಪಿ ಜಿ ನಲ್ಲಿ ವಾಸಿಗಳಾದಾಗ ಅವರು ಒಂದು ಮೆಂಬರ್ ಪಿ ಜಿ ಈ ಇಂತ ರೀತಿ ನೋಡ್ಕೊಂಡ್ರೆ ಮಾತ್ರ ಅದು ಒಳ್ಳೆ ರೀತಿ ಉಳಿಯುತ್ತೆ ಅಲ್ಲಿರ್ತಕ್ಕಂಥ ಮಕ್ಕಳು ಕೊಡುವಂತ ಅವಶ್ಯಕತೆ ಇಲ್ಲ ಯಾರು ಅಲ್ಲಿ ಫಲಾನುಭವಿಗಳು ಇದಾರೋ ಪಿ ಜಿ ವಾಸಿಗಳಿದಾರೋ ಅವ್ರು ವ್ಯವಸ್ಥಿತವಾಗಿ ಹೋಗಿ ಮುಂದಿನ ನೆಕ್ಸ್ಟ್ ಜನರೇಷನ್ ಅಥವಾ ನೆಕ್ಸ್ಟ್ ಅವರ ಜೂನಿಯರ್ಸ್ ಗಳಿಗೆ ಹೇಳಿದ್ರೆ ಸಾಕು ಇದು ಒಂದು ಒಳ್ಳೆ ಪಿ ಜಿ ಇದೆ ಇಲ್ಲಿ ಉತ್ತಮವಾದ ಸೌಲಭ್ಯ ಇದೆ ಪಿ ಜಿ ಆಂಟಿ ಅಥವಾ ಪಿ ಜಿ ಅಂಕಲ್ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮನ್ನ ನೀವೇನಾದ್ರೂ ಹೋಗೋದಿದ್ರೆ ಆ ಪಿ ಹೋಗಿ ಅನ್ನುವಂತ ಅನ್ನುವಂತಹ ಒಂದು ಸಂದರ್ಭನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಬಂದ್ಬಿಡುತ್ತೆ ಚೆನ್ನಾಗಿ ನೋಡ್ಕೊಂಡ್ರೆ ಅನ್ನುವಂಥದ್ದು ನಮ್ಮ ಮಾತು ಈಗ ನೀವು ಹದಿಮೂರು ವರ್ಷದಿಂದ ಈ ಸರ್ವಿಸ್ ಸೆಕ್ಟರ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಯಾರಾದ್ರೂ ನಿಮ್ಮನ್ನ ನೆನಪಿಸ್ಕೊಂಡು ಈ ಪಿಜಿಲ್ ನಾನು ಇದ್ದೆ ಅಂತ ಬಂದು ಮಾತಾಡ್ಸೋದು ಫೋನ್ ಮಾಡೋದು ಈ ತರದ ಏನಾದ್ರೂ ಸಿಚುವೇಶನ್ ಇದಾರೆ ಮೇಡಮ್ ಮುಂದೆ ಈಗಲೂ ತುಂಬಾ ಸ್ವಲ್ಪ ದಿನಗಳ ಹಿಂದೆ ಒಬ್ರು ಆಕ್ಚುಲಿ ಅಲ್ಲಿ ನಮ್ಮ ಪಿಜಿಲ್ ಇದ್ದವರೊಬ್ರು ಕೆ ಎಸ್ ಪಾಸ್ ಆಗಿದೆ ಅಂತ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಅಂತ ಹೇಳಿ ನಮ್ಗೆ ಫೋನ್ ಮಾಡಿದ್ರು ಅದು ಟೂ ತ್ರೀ ಇಯರ್ಸ್ ಇದ್ರು ಮೇಡಮ್ ನಮ್ಮ ಪಿಜಿಲ್ ಇದ್ರು ಕಾಲ್ ಮಾಡಿದ್ರು ಮೇಡಮ್ ಮತ್ತೆ ಇನ್ನೊಂದು ಅವರು ಪಿ ಎಸ್ ಐ ಅವರು ಮೈಸೂರಲ್ಲೇ ನಾವು ಅಪಾಯಿಂಟ್ ಆಗಿದೆ ಅವರು ಈಗ ಮೊನ್ನೆ ಲಾಸ್ಟ್ ವೀಕ್ ಬಂದಿದ್ದಾಗ ಬಂದಿದ್ರು ಒಂದ್ಸರಿ ಇಲ್ಲಿ ಮಾತಾಡ್ಸೋದ್ರು ತುಂಬಾ ಖುಷಿ ಆಗತ್ತೆ ಸರ್ ಥ್ಯಾಂಕ್ ಯು ಫಾರ್ ಸಪೋರ್ಟ್ ಅಂತ ಅಂದ್ರೆ ಅವ್ರದೆಲ್ಲ ಲೇಟ್ ಆಗಿ ಬಂದ್ರೆ ಊಟದ ವ್ಯವಸ್ಥೆ ಇರೋದು ಅದೆಲ್ಲ ಇತ್ತು ಮೇಡಮ್ ತುಂಬಾ ಸರಿ ಈಗಲೂ ಇದೆ ಕೆಲವೊಂದ್ಸರಿ ಬೇಜಾರಾಗುತ್ತೆ ಮಾಡಿದೆ ಇಷ್ಟು ಮಾಡಿದ್ರು ಯೂಸ್ ಆಗ್ತಾ ಇರ್ತಾರೆ ಒಂದ್ಸರಿ ರೈಸ್ ಚೇಂಜ್ ಆದಕ್ಕೆ ಕೆಲವರು ಯಾಕೆ ಕ್ವಾಲಿಟಿ ರೈಸ್ ಆಗ್ತಾ ಇಲ್ಲ ನೀವು ಹಂಗೆ ಅಲ್ಲಿ ಅಲ್ಲೇನಾಗಿದೆ ನಮ್ಮ ಅಡಿಗೆ ಮಾಡೋರು ಹುಷಾರ್ ಇರಲಿಲ್ಲ ಅಸಿಸ್ಟೆಂಟ್ ಮಾಡಿದ್ದಾರೆ ಅದನ್ನ ಅವರು ತೆಗಿಬೇಕಾದ್ರೆ ಸ್ವಲ್ಪ ಲೇಟ್ ಮಾಡಿದ್ದಾರೆ ಅದು ಸ್ವಲ್ಪ ತುಂಬಾ ಮೆತ್ತಗಾದಾಗ ಅನ್ನ ಅದ್ ಬೆಳಿಗ್ಗೆ ರೈಸ್ ಮಾಡಿದೀರಿ ಮಧ್ಯಾಹ್ನ ರೈಸ್ ಆ ತರ ಸೋಚನ್ಸ್ ಇದೆ ಬೈದೇರವರು ಇದ್ದಾರೆ ನೆನ್ಸ್ಕೊಂಡು ಫೋನ್ ಮಾಡೋರು ಇದ್ದಾರೆ ದ ರೋಲ್ ಇಸ್ ವೆರಿ ಇಂಪಾರ್ಟೆಂಟ್ ಪಿ ಜಿ ಮಾಲೀಕರು ಆ ಪಿ ಜಿಯನ್ನು ಹೆಂಗೆ ನಡೆಸೋದಕ್ಕೆ ನಿಯಮಗಳನ್ನು ಪಾಲನೆ ಮಾಡ್ತಾರೋ ಅಲ್ಲಿರುವಂಥ ಸ್ಟೂಡೆಂಟ್ಸು ಕೂಡ ಕೆಲವೊಂದು ಬದ್ಧತೆಯಿಂದ ಇರಬೇಕು ನಿಯಮಗಳನ್ನು ಪಾಲನೆ ಮಾಡಬೇಕು ಏಕಾಏಕಿ ಅಥವಾ ತನಗೆ ಹೆಂಗೋ ಸ್ವತ್ ಸ್ವತಂತ್ರಕ್ಕೂ ಸ್ವೇಚ್ಛೆಗೂ ಡಿಫ್ರೆನ್ಸ್ ಇದೆ ಹೇಗೆ ಇರೋದಕ್ಕೂ ತಮ್ಮದೇ ಆದಂಥ ನಿಯಮಗಳನ್ನು ಪಾಲನೆ ಮಾಡೋಕ್ಕೂ ಡಿಫ್ರೆನ್ಸ್ ಇರುತ್ತೆ ಹಾಗಾಗಿ ಅಲ್ಲಿರುವಂಥ ಪಿ ಜಿ ವಾಸಿಗಳು ಯಾವ ರೀತಿ ಇದ್ದರೆ ಅನಾಹುತಗಳನ್ನು ತಪ್ಪಿಸ್ಬೋದು ಈಗ ಏನಾಗಿದೆ ಅಂದರೆ ಮ್ಯಾಮ್ ಪ್ರಾಬ್ಲಮ್ಸ್ ಅನ್ನೋದು ಸ್ಟಾರ್ಟಿಂಗಲ್ಲಿ ಏನೂ ಇರಲ್ಲ ಇವಾಗ ಸರ್ ಹೇಳ್ದಂಗೆ ಹೇಳ್ತಾರೆ ನಿಮಗಿಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ನೀವು ಹಿಂಗೆ ಇರ್ಬೋದು ಅಂತೇಳಿ ಬಟ್ ಪ್ರಾಬ್ಲಮ್ ಯಾವಾಗ ಶುರು ಆಗುತ್ತೆ ಅಂತಂದರೆ ರೂಮ್ ಮೇಟ್ಸ್ ಜೊತೆ ಏನು ನಾವು ಇದು ಮಾಡ್ಕೋತೀವೋ ಅಲ್ಲಿ ಏನಾಗುತ್ತೆ ಅಂದರೆ ಓನರ್ಸ್ ಸಪೋಸ್ ಓನರ್ಸ್ ಬೇರೆ ಕಡೆಯವರಾಗಿದ್ದರು ಕನ್ನಡಿಗರಲ್ಲ ಅಲ್ಲಿರ್ತಕ್ಕಂಥ ಆ ಅವರ ಒಂದು ಇವರನ್ನೇ ಅವರು ತುಂಬ ಜಾಸ್ತಿ ಫೇವರ್ ಮಾಡ್ತಿರ್ತಾರೆ ಲೈಕ್ ಇವಾಗ ನಾನು ಬೇರೆ ಕಡೆಯಿಂದ ಬಂದವಳು ಅವರು ನನ್ನ ರೂಮ್ ಮೇಟ್ಸ್ ಎಲ್ಲ ಅವ್ರ ಕಡೆಯವರು ಲೈಕ್ ಒಂದೇ ಊರಿನವರು ತರ ಸಿಚುವೇಶನ್ ಇದ್ದಾಗ ನನ್ಗೆ ಫೀಲ್ ಆಗುತ್ತೆ ಅಂದ್ರೆ ಓ ಜಾಸ್ತಿ ಅವ್ರನ್ನೇ ಕೇರ್ ಮಾಡ್ತಾರೆ ಅಂದ್ರೆ ಕೇರ್ ಇನ್ ದ ಸೆನ್ಸ್ ಅವ್ರಿಗೆ ಜಾಸ್ತಿ ಫೇವರ್ ಆಗ್ತಿರುತ್ತೆ ಅವ್ರ ಏನಾದ್ರು ಕೇಳಿದ್ರೆ ಪಟ್ಟಂತ ಆಗುತ್ತೆ ನಾವ್ ಕೇಳಿದ್ರೆ ಅದಾಗಲ್ಲ ಸೊ ಈ ರೀತಿ ಇದ್ದಾಗ ನಮ್ಗೆ ಅನ್ಸುತ್ತೆ ಓ ನಾವ್ ಕೇಳಿದ್ದು ಈ ತರ ಇದೆ ಅಂತ ಅಂದ್ರೆ ನಾವ್ ಅವಾಗ ಬಿಹೇವಿಯರ್ ನಮ್ದು ಚೇಂಜ್ ಆಗುತ್ತೆ ಅಫ್ಕೋರ್ಸ್ ಅವ್ರ ನಮ್ ಜೊತೆ ಒಂಥರ ನಡ್ಕೊಳ್ಳೋದು ಅವ್ರ ಜೊತೆ ಒಂಥರ ನಡ್ಕೊಂಡ್ರೆ ನಮ್ ಬಿಹೇವಿಯರ್ ಆಟೋಮೆಟಿಕ್ಲಿ ಚೇಂಜ್ ಆಗುತ್ತೆ ಸೊ ಈ ರೀತಿ ಪ್ರಾಬ್ಲಮ್ಸ್ ತುಂಬಾನೇ ಆಗುತ್ತೆ ರೈಟ್ ಪಿ ಜಿ ವಾಸಿಗಳು ಯಾವುದನ್ನು ಫಾಲೋ ಮಾಡಿದ್ರೆ ಇಂಥ ಸಮಸ್ಯೆಗಳಾಗಲ್ಲ ಮಾಲೀಕರ ಬಗ್ಗೆ ಎಲ್ಲ ಮಾತಾಡಿದ್ವಿ ಪಿ ಜಿ ಏನಂತಂದ್ರೆ ನಾವು ನೀವು ಹೇಳ್ದಂಗೆ ನಾವು ಒಂದು ಗಾಡಿ ಅವ್ರ ಪೇರೆಂಟ್ಸ್ ಆಗಿರ್ತೀವಿ ನಾವು ಏನೋ ಒಂದು ಬುದ್ಧಿ ಹೇಳ್ತೀವಿ ಈ ಮಾಡಬೇಡಿ ಇವರು ಈಗ ಹುಡುಗರುಗಳಿಗೆ ರೂಮ್ ಅಲ್ಲಿ ಸ್ಮೋಕ್ ಮಾಡಬೇಡಿ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ಬೇಡ್ರಪ್ಪ ನೀವು ಹೊರಗಡೆ ಮಾಡ್ಕೊಳ್ಳಿ ಸಂಬಂಧ ಇಲ್ಲ ಒಳಗಡೆ ಹೇಗಿರ್ಬೇಕಿರಿ ಯಾಕಂದ್ರೆ ಮಾಡಬೇಡಿ ಅಂದ್ರೆ ನಮ್ಮ ಮಾತ್ ಅವ್ರೇರೆಂಟ್ ಆದ್ರೆ ಅವರು ಅದನ್ನೇ ಬೇರೆ ರೀತಿ ಮಾಡೋದು ಎಲ್ಲರೂ ಒಂದೇ ಹೌದು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅದ ಅದು ನಮ್ದು ಸಮಸ್ಯೆಗಳು ಎಲ್ಲ ನಮ್ಮ ಮೇಲೆನೆ ದಮಿ ಅವಾಗ ನಾವು ಸ್ವಲ್ಪ ಜೋರಾಗಿ ಮಾತಾಡಬೇಕಾಗುತ್ತೆ ಇಲ್ಲ ನಮ್ಮನ್ನೇ ಅವರು ಡಿಮೋಟಿವೇಟ್ ಮಾಡ್ತಾರೆ ನಮ್ದು ಈ ತುಂಬ ತುಂಬಾ ಸಮಸ್ಯೆಗಳು ಜಿಗಳಲ್ಲಿ ನಾವು ಆದಷ್ಟು ಹುಡುಗರಿಗೆ ಪ್ರಯತ್ನ ಮಾಡ್ತೀವಿ ಪ್ರಯತ್ನ ಅವ್ರು ಕೇಳ್ದಲ್ಲ ಇರೋ ಟೈಮಲ್ಲಿ ನಾವು ಯಾವ ರೀತಿ ಹೇಳ್ಬೇಕು ಆ ರೀತಿ ಹೇಳ್ಬೇಕಾಗುತ್ತೆ ನೈಸ್ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಅರುಣ್ ಕುಮಾರ್ ಅವರು ಮನೋಹರ್ ಅವರು ಪ್ರಿಯಾಂಕ್ ಅವರು ಹಾಗೇನೆ ಭರತ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು ಸೊ ನಗರ ಪ್ರದೇಶಗಳು ಒಂದು ವೀಕ್ಷಕರೇ ಪಿ ಜಿಗಳನ್ನು ಆಶ್ರಯದ ರೀತಿಯಲ್ಲಿ ಪಡ್ಕೊಳ್ಳೋರ ಸಂಖ್ಯೆ ಅಧಿಕ ಅಂತಲೇ ಹೇಳ್ಬೋದು ಈ ಸಂದರ್ಭದಲ್ಲಿ ಪಿ ಜಿಗಳಿಗೆ ಒಂದಷ್ಟು ನಿಯಮಗಳನ್ನು ತರಲಾಗ್ತಾ ಇದೆ ಅಫ್ಕೋರ್ಸ್ ಇದು ಇವತ್ತು ನಿನ್ನೆ ಬಂದಿದಂತಹ ನಿಯಮಗಳೆಲ್ಲ ತುಂಬ ಹಿಂದಿನಂತನೇ ಇತ್ತು ಆದರೆ ಹಲವರು ಅದನ್ನು ಫಾಲೋ ಮಾಡ್ತಿರಲಿಲ್ಲ ಆದರೆ ಈಗ ಕಟ್ಟುನಿಟ್ಟಾಗಿ ಪಾಲನೆ ಮಾಡುವಂಥ ಸಂದರ್ಭ ಬಂದಿದೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ರೈಟ್ ಪಿ ಜಿ ಮಾಲೀಕರು ಅದನ್ನು ಫಾಲೋ ಮಾಡಬೇಕು ಮತ್ತು ಪಿ ಜಿಯಲ್ಲಿರೋರು ಕೂಡ ಕೆಲವೊಂದು ಸಿದ್ಧಾಂತಗಳನ್ನು ಇಟ್ಕೊಳ್ಬೇಕು ಸ್ವತಂತ್ರ ಮತ್ತು ಸ್ವೇಚ್ಛೆಗೆ ಬಹಳಷ್ಟು ವ್ಯತ್ಯಾಸ ಇರುತ್ತೆ ಸರಿಯಾದ ದಾರಿಯಲ್ಲಿ ಹೋದರೆ ಪಿ ಜಿ ವಾಸಿಗಳು ಯಾವುದೇ ಅನಾಹುತಗಳು ಸಂಭವಿಸೋದಿಲ್ಲ ಸಂಭವಿಸಿದ್ದೇ ಆದರೆ ಪ್ರತಿಯೊಬ್ಬರು ಕೂಡ ಅದಕ್ಕೆ ಹೊಣೆಯಾಗಿರ್ತಾರೆ ಈ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮ ನಿಮಗೆ ಪಿ ಜಿ ಕುರಿತಂತೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ